ಅವರಿಗೆ ಉಪನ್ಯಾಸ ನೀಡಿದ್ದೇವೆ. ಆ ಸಂದರ್ಭದಲ್ಲಿ ನೋಡಿದಲ್ಲ, ಕನಿಷ್ಠ 30 ಜಿಲ್ಲೆ ಇದೆ, 30 ಜಿಲ್ಲೆ ಅಥವಾ 30 ಜಿಲ್ಲಾ ಪಂಚಾಯತ್ಗಳಿಗೆ 100% ಮುಸ್ಲಿಂ ಜಿಲ್ಲಾ ಪಂಚಾಯತ್ ಮೆಂಬರ್ಸ್ ಇದ್ದೀವಿ. ಒಂದು ಕಾಲದಲ್ಲಿ ಮುಸ್ಲಿಮರು ಅವರ ಪರ್ಸೆಂಟಿಗೆ ಇನ್ನಷ್ಟು ಪ್ರೆಸೆಂಟೇಷನ್ ಎಂಎಲ್ಎಗಳು ಆಗ್ತಾ ಇದೆ, ಎಂಪಿಗಳು ಆಗ್ತಾ ಇದೆ, ಇಳಿದು 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 ಇವಾಗ 100%ಗೆ ಬಂದಿದೆ. ಅವರ ಆಸ್ತಿ ಇದ್ದರೆ ಅವರ ಆದಾಯ ಎಷ್ಟು ಅಂತ ಲೆಕ್ಕ ಮಾಡಬಹುದು ನಾವು.
ಅವರ ಆಸ್ತಿ ಹೇಳ್ತಾರೆ, ಕರ್ನಾಟಕದ್ದು ಮತ್ತೆ ಅಸೆಂಬ್ಲಿ. 2008 ನಮ್ಮಲ್ಲಿ ಕರ್ನಾಟಕದಲ್ಲಿ ಓಟಿಗೆ ನಿಂತ MLA ತಲಾ ಆಸ್ತಿ ಅಸೆಟ್ ಅವರೇ ಡಿಕ್ಲೇರ್ ಮಾಡಿದ್ದು 10.5 ಕೋಟಿ 2008 ಇಲೆಕ್ಷನ್ ಸಂದರ್ಭದಲ್ಲಿ. ಅದೇ MLA ಆಸ್ತಿ 2013 ಬರುವಾಗ 23.5 ಕೋಟಿ ಆಗಿದೆ 5 ವರ್ಷದಲ್ಲಿ. ನಿಮ್ದು ಯಾರ್ದಾದ್ರೂ ಆದಾಯ ಎಷ್ಟು ಇನ್ಕ್ರೀಸ್ ಆಗಿದೆ ಸ್ವಾಮಿ? 10 ಕೋಟಿ 23 ಕೋಟಿ. 2018 ವೇಳೆಗೆ 34.5 ಕೋಟಿ ಆಗಿದೆ. ಇದು ಇಲ್ಲಿ ಓಟ್ ಹಾಕುವವನಿಗೆ ಅವನ ಆಸ್ತಿ 10 ಲಕ್ಷ ದಾಟುವುದಿಲ್ಲ, ಅವನ ಜನಪ್ರತಿನಿಧಿ ಆಸ್ತಿ ಕೆಲವು ಕೋಟಿ 10 ಕೋಟಿ 20 ಕೋಟಿ 30 ಕೋಟಿ. ನಮ್ಮ ಪ್ರತಿನಿಧಿಗಳ ಆದ್ಯತೆಗೂ ಈ ಓಟ್ ಹಾಕುವವರ ಆದ್ಯತೆಗೆ ಏನಾದರೂ ಸಂಬಂಧ ಇದೆಯಾ? ಇದನ್ನು ನಾವು ಡೆಮೋಕ್ರಸಿ ಅಂತ ಹೇಳ್ಬೇಕ? ನಾವು ಇದನ್ನು ಪ್ರಜಾಪ್ರಭುತ್ವ ಅಂತ ಹೇಳ್ಬೇಕಾ? ಓಟ್ ಹಾಕಿದವರ ಆದ್ಯತೆ ಏನು ಸ್ವಾಮಿ? ನಮಗೆ ಗುಣಮಟ್ಟದ ಶಿಕ್ಷಣ ಬೇಕು, ಗುಣಮಟ್ಟದ ಆರೋಗ್ಯ ಬೇಕು, ವಸತಿ ಬೇಕು, ಕುಡಿಯೋ ನೀರು ಬೇಕು, ಇದೆಲ್ಲ ನಮ್ಮ ಆದ್ಯತೆಗಳು. ಬಟ್ ಇವರ ಆದ್ಯತೆ ಶಿಕ್ಷಣ ಪ್ರೈವೇಟ್ ಆಗಬೇಕು, ಮೆಡಿಕಲ್ ಕಾಲೇಜ್ಗಳೆಲ್ಲ ಪ್ರೈವೇಟ್ ಸೆಕ್ಟ್ರಲ್ಲಿ ಬರಬೇಕು. ಯಾಕೆ ಅಂತೇಳಿದರೆ ಇವರಲ್ಲಿ ತುಂಬ ಜನರಿಗೆ ಮೆಡಿಕಲ್ ಕಾಲೇಜ್ಗಳಿವೆ, ಇವ್ರಿಗೆ ಎಂಜಿನಿಯರಿಂಗ್ ಕಾಲೇಜ್ಗಳಿವೆ, ಇವರಿಗೆ ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ ಇದೆ, ಇವರಿಗೆ ಶುಗರ್ ಫ್ಯಾಕ್ಟ್ರಿಗಳಿವೆ. ಸೊ ಹೀಗಾಗಿ ಅವರ ಆದ್ಯತೆ ಅಂತೇಳಿದರೆ ಇದನ್ನೆಲ್ಲ ಬಳಸಿ ದುಡ್ಡು ಮಾಡಬೇಕು. ನಮ್ಮ ಆದ್ಯತೆ ನಮಗೆ ಉಚಿತ ಶಿಕ್ಷಣ ಬೇಕು, ಉಚಿತ ಆರೋಗ್ಯ ಬೇಕು. ಸೊ ಅದಕ್ಕೋಸ್ಕರ ನಾವು ಯಾರಿಗೆ ಓಟ್ ಹಾಕೋದು? ಸಂಪೂರ್ಣ ನಮ್ಮ ಆಸಕ್ತಿಗೆ ಸಂಪೂರ್ಣ ವಿರುದ್ಧ ಇದ್ದವರಿಗೆ, ಓಟಿಗಟ್ಟ ಆಸ್ತಿ ಇದ್ದವರಿಗೆ ಓಟ್ ಹಾಕ್ತಾ ಇದ್ದೇವೆ. ಅದಕ್ಕೆ ನಾನು ಹೇಳಿದ್ದು, ನಮ್ಮನ್ನು ಈ ಬುದ್ಧಿವಂತರು ಅಂತ ಹೇಳಬೇಕಾ? ಕೊಂಬೆಯಲ್ಲಿ ಕೂತು ಬುಡ ಕಡಿಯುವ ವ್ಯವಸ್ಥೆ ಇದೆ. ಸೊ ಇಂಥ ಇದರಲ್ಲಿ ನಾವು ಆಲೋಚನೆ ಮಾಡಬೇಕಾದ್ದು. ಇದನ್ನು ನಾನು ಡೆಮೋಕ್ರಸಿ ಅಂದರೆ ಏನೋ ಹೇಳ್ತಾರಲ್ಲ, ಒಂದು ಮಾತಿದೆ ಅಲ್ಲ, ಬೈ ದ ಪೀಪಲ್ ಫಾರ್ ದ ಪೀಪಲ್ ಆಫ್ ದ ಪೀಪಲ್ ಅಂತ ಏನೋ ಇದೆಲ್ಲ ಅಬ್ರಹಾಂ ಲಿಂಕನ್ನ ಹೇಳಿಕೆ, ಜನರಿಂದ ಜನರಿಗಾಗಿ ಜನರೇ ನಡೆಸುವ ಸರ್ಕಾರ ಪ್ರಜಾಪ್ರಭುತ್ವ ಅಂತ ಇದೆ ಪುಸ್ತಕದಲ್ಲಿ. ಬಟ್ ಈಗ ನಡೀತಾ ಇರೋದು ಬಲಯುತರಿಂದಾಗಿ, ಪವರ್ಫುಲ್ ಅಂದರೆ ಡಾಮಿನೆಂಟ್ ಯಜಮಾನಿಕೆ ಮಾಡುವವರಿಂದ ಬಲಯುತರು, ಅವರಿಂದ ಅವರಿಗಾಗಿ ಅವರೇ ನಡೆಸುವ ಸರ್ಕಾರಗಳಾಗಿವೆ. ಒಟ್ಟು ನಮ್ಮ ರೆಪ್ರೆಸೆಂಟೇಷನ್ ನೋಡಿದರೆ 40% ಮಹಿಳೆಯರಿಗೆ ರೆಪ್ರೆಸೆಂಟೇಷನ್ ಇಲ್ಲ, 10% ಅಲ್ಪಸಂಖ್ಯಾತರಿಗೆ ರೆಪ್ರೆಸೆಂಟೇಷನ್ ಇಲ್ಲ, 25% ದಲಿತ ಬುಡಕಟ್ಟುಗಳ ರೆಪ್ರೆಸೆಂಟೇಷನ್, ಅಂದರೆ ಕನಿಷ್ಠ 75% ಜನರಿಗೆ ರೆಪ್ರೆಸೆಂಟೇಷನೇ ಇಲ್ಲ, ಕೇವಲ 25% ಜನ ನಮ್ಮನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಅವ್ರು ಯಾರು ಅಂತ ನಾನು ನಿಮಗೆ ಹೇಳಿದೆ, ಅವ್ರು ಯಾರು? ಊಟಕ್ಕಿಲ್ಲದ ದಲಿತನೂ ಅಲ್ಲ, ಊಟಕ್ಕಿಲ್ಲದ ಮುಸ್ಲಿಮೂ ಅಲ್ಲ, ಕ್ರಿಶ್ಚಿಯನ್ ಅಲ್ಲ, ಬಿಲ್ಲವನೂ ಅಲ್ಲ, ಒಕ್ಕಲಿಗಿನ ಅಪ್ಪ ನಿಗಾಯಿತಲ್ವರು, ಇವರೆಲ್ಲ ಕೋಟಿ ಆಗಿಸ್ರಿ ಮುಕ್ಕಾಲು ಬಂದು. ಅಲ್ಲಿ ಯಾರು ಕೃಷಿ ಕಾರ್ಮಿಕರಿಲ್ಲ, ಭೂ ಕಾರ್ಮಿಕರಿಲ್ಲ, ಮೇಸ್ತ್ರಿಗಳಿಲ್ಲ. ಸೊ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಕೇವಲ ಅಸೆಂಬ್ಲಿ ಅಲ್ಲ, ಪ್ರಜಾಪ್ರಭುತ್ವದಲ್ಲಿ ನಾವು ಆಯ್ಕೆ ಮಾಡಿದ ಇದೇ ಪ್ರತಿನಿಧಿಗಳು MLA MPಗಳು ನಮ್ಮ ಶಿಕ್ಷಣ ನೀತಿ ಮಾಡ್ತಾರೆ, ನಮ್ಮ ಕಾರ್ಮಿಕ ನೀತಿ ಮಾಡ್ತಾರೆ, ನಮ್ಮ ಆರೋಗ್ಯ ನೀತಿ ಮಾಡ್ತಾರೆ. ಒಟ್ಟಾರಾಗಿ ಹೇಳ್ತಿದ್ರೆ ನಮ್ಮ ಬದುಕನ್ನು ರೂಪಿಸುವ ಎಲ್ಲ ಪಾಲಿಸಿಗಳನ್ನು ಇವರೇ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಮಗೆ ಒಳ್ಳೆ ಬದುಕು ಬೇಕಿದ್ರೆ ಭಜನೆ ಮಾಡೋದಲ್ಲ, ಒಳ್ಳೆ ಪೊಲಿಟಿಕ್ಸ್ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ, ರಾಜಕೀಯ ಪ್ರಜ್ಞೆ ಬೇಕು ಅಂತ. ಅದರ ಕೊರತೆ ಎಷ್ಟು ತುಂಬಿ ತುಳುಕಾಡ್ತಾ ಇದೆ ಅಂತ ಹೇಳಿದ್ರೆ ಅದು ಸೌಖ್ಯದಲ್ಲಿದ್ದಷ್ಟು ಘಟ್ಟದ ಮೇಲೆ ಇಲ್ಲ. ನಾವು ಅವರನ್ನು ಘಟ್ಟದವರು ಅಂತ ಹೇಳ್ತಾ ಇಲ್ಲ, ನಮ್ಮಿಂದ 100 ಪಾಲು ಬುದ್ಧಿವಂತರಿದ್ದಾರೆ ಪೊಲಿಟಿಕ್ಸ್ ವಿಚಾರದಲ್ಲಿ, ನಾವಂತೂ ತುಂಬ ಹಿಂದೆ ಇದೆ ಅಂತ ಅನಿಸ್ತದೆ. ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಕೇವಲ ಅಸೆಂಬ್ಲಿ ಪಾರ್ಲಿಮೆಂಟ್ ಮಾತ್ರ ಅಲ್ಲ, ನ್ಯಾಯಾಂಗ ಕೂಡ ಇದೆ, ಜುಡಿಷಿಯರಿ ಕೂಡ ಇದೆ. ಆ ಜುಡಿಷಿಯರಲ್ಲಿ ಯಾರಿದ್ದಾರೆ? ನಾವೆಲ್ಲ ಕೋರ್ಟ್ ಕಚೇರಿ. ನಾನು ಭಯಪಡುವ ಎರಡು ಜನ ಅಂತ ಹೇಳಿದರೆ, ಒಂದು ಈ ಪೊಲೀಸು ಕೋರ್ಟು, ಮತ್ತೊಂದು ಡಾಕ್ಟ್ರುಗಳು. ಇದೆರಡಕ್ಕೆ ನಾನು ತುಂಬ ಭಯಪಡ್ತೀನಿ. ಒಮ್ಮೆ ಅವರ ಕೈಗೆ ಸಿಕ್ಕಿಬಿಟ್ರೆ ನೀವು ಭಾರಿ ಕಷ್ಟ ಆಗ್ತದೆ ಹೊರಗೆ ಬರಲಿಕ್ಕೆ. ಈ ಜುಡಿಷಿಯರಲ್ಲಿ ಯಾರಿದ್ದಾರೆ ಅಂತ ಹೇಳಿದರೆ ನೋಡಿ, ನಮ್ಮ ಹೈಕೋರ್ಟಲ್ಲಿ 23 ಜಡ್ಜಸ್ ಇದ್ದರೆ ಮಹಿಳೆಯರಿಗೂ 3,
26 ಜನ ಜಡ್ಜಸ್ ಅಲ್ಲಿ ಮಹಿಳೆಯರು 3. ಮಹಿಳೆಯರು ಯಾಕೆ ಜುಡಿಷಿಯಲ್ ಇರಬೇಕು ಅಂತ ಹೇಳಿದ್ರೆ, ಮಹಿಳೆಯರ ಸಮಸ್ಯೆ ಅರ್ಥ ಮಾಡಿಕೊಂಡು ನ್ಯಾಯ ಕೊಡಬೇಕಂದ್ರೆ ಮಹಿಳೆಯರು ಜಡ್ಜಸ್ ಆಗಿರಬೇಕು, ಕಾನೂನು ಮಾಡುವಲ್ಲಿ ಮಹಿಳೆಯರು MLA MPಗಳಾಗಿ ಇರಬೇಕು. ನಿಮಗೆಲ್ಲ ಗೊತ್ತಿರಬೇಕು, ಹಿಂದೆ ಒಂದು ಅದೊಂದು ಆ ಸ್ವಾಮೀಜಿ ರಾಮಕಥಾ ಗಾಯನದ ಒಂದು ಕೇಸ್ ಗೊತ್ತಿದ್ದಲ್ಲ, ಯಾರೊಬ್ಬರು ಗೋ ಸ್ವಾಮೀಜಿ ಗೋ ಜೊತೆಗೆ ಪುಟ ಆಗ್ತಾ ಇದ್ದವರು, ಹೆಸರೇನಪ್ಪ ರಾಮಚಂದ್ರ ಮಠದ ಸ್ವಾಮೀಜಿ ಅಲ್ಲ, ಹಾಂ ಅವರು ರಾಮಚಂದ್ರ ಅದರ ಅವರ ಗಾಯಕಿಯೊಬ್ಬರು ನನ್ನ ರೇಪ್ ಮಾಡಿದ್ರು ಅಂತ ಕೇಸ್ ಹಾಕಿದ್ವಿ. ಲೋವರ್ ಕೋರ್ಟಲ್ಲಿ ಜಜ್ಮೆಂಟ್ ಏನು ಬಂತು ಅಂತ ಹೇಳಿದರೆ, ಇವರು ಒಪ್ಪಿಗೆ ಇದ್ದೆ ರೇಪ್ ನಡೆದಿದೆ, ರೇಪ್ ಅಲ್ಲ ಇವರು ಒಪ್ಪಿಗೆ ಇದ್ದೆ ಆಗಿದೆ ಅಂತ ಹೇಳಿ. ಆ ಜಡ್ಜ್ಗೆ ಒಂದು ಕಾಮನ್ ಸೆನ್ಸ್ ಇದ್ದರೆ, ಒಬ್ಬ ಸ್ವಾಮೀಜಿ ಮತ್ತು ಭಕ್ತರ ಸಂಬಂಧ ಹೇಗಿರ್ತದೆ, ಭಕ್ತ ಅಂತ ಹೇಳಿದ್ರೆ ಎಲ್ಲವನ್ನೂ ಅರ್ಪಿಸಲಿಕ್ಕೆ ರೆಡಿ ಇರುವರು ಭಕ್ತರು ಅಂತೇಳಿ, ಆ ಸ್ವಾಮೀಜಿಗೆ ಅವರ ಆ ಸ್ವಾಮೀಜಿಯ ಸ್ಥಾನಮಾನದ ಅಧಿಕಾರ ಉಪಯೋಗಿಸ್ಕೊಂಡೇ ಈ ಒಪ್ಪಿಗೆ ಬರ್ತದಲ್ವ, ಅಷ್ಟು ಕಾಮನ್ ಸೆನ್ಸ್ ಇಲ್ಲ. ಓಕೆ, ಈ ರೀತಿ ಜಜ್ಮೆಂಟ್ ಆಯಿತು. ನೆಕ್ಸ್ಟ್ ಕೋರ್ಟ್ ಹೈಕೋರ್ಟಿಗೆ ಬಂತು ಕೇಸ್. ಹೈಕೋರ್ಟ್ ಬಂದರೆ ನಾಲ್ಕು ಜನ ಜಡ್ಜ್ಗಳು ಹೈಕೋರ್ಟ್ ಜಡ್ಜ್ಗಳು ನಾವು ಜಜ್ಮೆಂಟಿಗೆ ಕೂತ್ಕೊಳ್ಳೋದಿಲ್ಲ ಅಂತ ಹಿಂದಕ್ಕೆ ಸರಿದು. ಇದಕ್ಕೆಲ್ಲ ಒಬ್ಬ ಮಹಿಳೆಯ ಕಷ್ಟ ಅರ್ಥ ಆಗ್ತಿದ್ರೆ ಈ ಜಡ್ಜ್ಗಳು ಹೀಗೆ ಮಾಡ್ತಾ ಇರಲಿಲ್ಲ. ಅಲ್ಲಿ ಮಹಿಳೆಯರೇ ಇಲ್ಲ ಸರ್, 26 3 ಜನ ಮಹಿಳೆಯರು ಜಡ್ಜಸ್ ಇದ್ದಾರೆ. ಇನ್ನು ಇಡೀ ಇದು ಕೇವಲ ರಾಜ್ಯದ ಇಡೀ ದೇಶದ 670 ಹೈಕೋರ್ಟ್ಗಳಲ್ಲಿ 24 ಹೈಕೋರ್ಟ್ಗಳಲ್ಲಿ 670 ಜಡ್ಜ್ಗಳಲ್ಲಿ ಮಹಿಳೆಯರಲ್ಲಿ ಕೇವಲ 73. ಸುಪ್ರೀಂ ಕೋರ್ಟಲ್ಲಿ 34 ಜಡ್ಜಸ್ ಇದ್ದರೆ ಅಲ್ಲಿ ಕೂಡ 3 ಮಹಿಳಾ ಜಡ್ಜಸ್ ಇರೋದು. ಇದು ಮಹಿಳೆಯರ ಕತೆ ಆದರೆ ದಲಿತರ ಕತೆ ಮತ್ತು ಬೇರೆ OBCಗಳ ಕತೆ ಇದರಿಂದ ಏನು ಭಿನ್ನ ಇಲ್ಲ. ದಲಿತರು 2010 ಬಾಲಕೃಷ್ಣನ್ ಅಂತ ಒಬ್ಬರು ಸುಪ್ರೀಂ ಕೋರ್ಟ್ ಜಡ್ಜ್ ಇದ್ದರು, ಅವರು ರಿಟೈರ್ ಆದ ನಂತರ ಇಲ್ಲಿವರೆಗೂ ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್ ನೇಮಕ ಆಗಿಲ್ಲ. ಅದು ಬಿಡಿ, ಒಬ್ಬರು ಕರ್ಣನ್ ಅಂತ ಒಬ್ಬರು ನೇರ ಪೇಪರ್ ಓದಿದ್ರೆ ಗೊತ್ತಿಲ್ಲ, ಒಬ್ಬರು ಹೈಕೋರ್ಟ್ ಜಡ್ಜ್ ದಲಿತ ಜಡ್ಜ್, ಅವರು ನಮ್ಮ ಕೋರ್ಟಲ್ಲಿ ಕರಪ್ಷನ್ ಇದೆ, ನೆಪೋಟಿಸಮ್ ಇದೆ, ಕ್ಯಾಸ್ಟಿಸಮ್ ಇದೆ ಅಂತೇಳಿ ಕಮೆಂಟ್ ಮಾಡಿದರು. ಅವ್ರು ಇದರೆಲ್ಲ ಸೇರಿ ಏನು ಮಾಡಿದರು ಅಂತ ಹೇಳಿದ್ರೆ, ಕಡೆಗೆ ಹುಚ್ಚ ಅಂತೇಳಿ ಪಟ್ಟ ಕಟ್ಟಿ ಜೈಲಿಗೆ ಹಾಕಿ ಮನೆಗೆ ಕಳಿಸಿದ್ರು. ನಮ್ಮಲ್ಲಿ ಸುಪ್ರೀಂ ಕೋರ್ಟ್ ಅಂದರೆ ಇಡೀ ಕೋರ್ಟ್ ಜುಡಿಷಿಯರಿ ಹೇಗಿದೆ ಅಂತ ಹೇಳಿದ್ರೆ, ಅಷ್ಟೇ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳು ಒಂಥರ ಅಗ್ರಹಾರ ಥರ ಆಗಿದೆ, ಮೇಲ್ ಜಾತಿಗಳೇ ತುಂಬಿ ತುಳ್ಕೊಳ್ತಾ ಇದೆ. ಇಂಥ ಜಾತಿಗಳಲ್ಲಿ ದಲಿತರು, ಬುಡಕಟ್ಟುಗಳು, ಮುಸ್ಲಿಮರು, ಕ್ರಿಶ್ಚಿಯನ್ನರು ಒಬ್ಬರು ಇದ್ದಾರೆ, ಹೇಗೆ ನ್ಯಾಯ ಬಯಸಲಿಕ್ಕೆ ಸಾಧ್ಯ ಇದೆ ಸ್ವಾಮಿ? ಕಾನೂನು ಮಾಡುವಲ್ಲಿ ದಲಿತರಿಲ್ಲ, ಬುಡಕಟ್ಟುಗಳಿಲ್ಲ, ಮಹಿಳೆಯರಿಲ್ಲ, ಅಲ್ಪಸಂಖ್ಯಾತರಿಲ್ಲ, OBCಗಳು ಕೂಡ ಇಲ್ಲ, ಸ್ವಲ್ಪ ನ್ಯಾಯ ಕೊಡುವಲ್ಲಿ ಕೂಡ ಅವರಿಲ್ಲ. ಸೊ ನೀವು ಈ ಪ್ರಜಾಪ್ರಭುತ್ವದಲ್ಲಿ ಏನು ಬಯಸಲಿಕ್ಕೆ? ಸೊ ಇನ್ನು ಇಂಥ ಒಂದು ವ್ಯವಸ್ಥೆಯ ಬಗ್ಗೆ ಚರ್ಚೆ ಮಾಡಬೇಕಾದ್ದು ನಮ್ಮ ಪೇಪರ್ಗಳಲ್ಲಿ, ಟಿವಿಗಳಲ್ಲಿ ಅಲ್ವೋ, ಮಾಧ್ಯಮ ಪ್ರಜಾಪ್ರಭುತ್ವದ ಮತ್ತೊಂದು ದೊಡ್ಡ ಆಧಾರ ಸ್ತಂಭ. ಒಂದು ಶಾಸಕಾಂಗ ಕಾನೂನು ಮಾಡ್ತದೆ, ಮತ್ತೊಂದು ನ್ಯಾಯಾಂಗ ಆ ಕಾನೂನು ಸರಿ ಇದೆಯಲ್ವಾ ಅಂತ ಪರೀಕ್ಷೆ ಮಾಡ್ತದೆ, ಮತ್ತೊಂದು ಮಾಧ್ಯಮ ಹೇಗೆ ನಮ್ಮ ರಾಜಕೀಯ ಇದೆ, ಯಾರು ಇದರಲ್ಲಿ ಬಡವರ ಪರ ಇದ್ದಾರೆ, ಯಾರು ವಿರುದ್ಧ ಇದ್ದಾರೆ, ಇದನ್ನು ಹೇಳಬೇಕಾದ್ದು ಮಾಧ್ಯಮ, ಪೇಪರ್ ಮತ್ತು ಟಿವಿಗಳು. ಈ ಪೇಪರ್ ಮತ್ತು ಟಿವಿಗಳಿಂದ ಹೇಗೆ ಆಗಿವೆ ಅಂತ ಹೇಳಿದರೆ, ಒಂದು 4-5 ಕಂಪನಿಗಳ ಸ್ವಾಧೀನ ನಮ್ಮ ದೇಶದ 90% ಮಾಧ್ಯಮಗಳು, ಪೇಪರ್ ಟಿವಿಗಳು ಅವರ ಸ್ವಾಧೀನ ಇದೆ. ಅದರಲ್ಲಿ ಟೈಮ್ಸ್ ಗ್ರೂಪ್ ಇರ್ಬೋದು, ಇಂಡಿಯಾ ಟುಡೇ ಗ್ರೂಪ್ ಇರ್ಬೋದು, ರಿಲಯನ್ಸ್ ಅಂಬಾನಿ ಅವ್ನು ರೂಪಕ್ ಮಾಡಾಕ್ ಅಂತೇಳಿ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಬ್ಬ ಮೀಡಿಯಾ ದೊರೆ ಇದ್ದ ರೂಪಕ್ ಮಾಡಾಕ್, ಅದೇ ರೀತಿ ರಿಲಯನ್ಸ್ ಇಂಡಸ್ಟ್ರೀಸ್ ಸ್ವಾಧೀನ ಒಂದು 30-40% ಮೀಡಿಯಾ ಅವರ ಸ್ವಾಧೀನ ಇದೆ. ಜಿಯೋ ಅಂತೇಳಿ ಬರ್ತಾ ಇದೆ, ಪುಕ್ಸಟ್ಟೆ ಕೊಟ್ಟು ಎಲ್ಲರೂ ಅವರ ಕಣ್ಣಲ್ಲೇ ಲೋಕ ನೋಡುವ ಹಾಗೆ ಮಾಡ್ತಾ ಇದ್ದಾರೆ. ಅಷ್ಟೇ ಮಾತ್ರ ಅಲ್ಲ, ಪ್ರತಿ ಮೀಡಿಯಾ ಕೂಡ, ಮೀಡಿಯಾ ಯಾಕೆ ಎಷ್ಟು ಮುಖ್ಯ ಅಂತ ಹೇಳಿದ್ರೆ, ನಾಳೆ ನೀವು ಓಟಿಗೆ ನಿಂತರೆ ನೀವೊಬ್ಬ MLA ಕ್ಯಾಂಡಿಡೇಟ್ ಅಂತ ಜನಕ್ಕೆ ತಿಳಿಸ್ಬೇಕು ಅಂತ ಹೇಳಿದ್ರೆ ಮೀಡಿಯಾನೇ ತಿಳಿಸ್ಬೇಕು. ಹೇಗೆ ತಿಳಿಸ್ಬೇಕು? ಪೇಪರಲ್ಲಿ ನಿಮ್ಮ ಬಗ್ಗೆ ನ್ಯೂಸ್ ಬರಬೇಕು, ಟಿವಿಯಲ್ಲಿ ನಿಮ್ಮ ಚರ್ಚೆಗಳು ನಡೀಬೇಕು, ಪ್ರತಿ ಊರಲ್ಲೆಲ್ಲ ಬ್ಯಾನರ್ಗಳು ಬೇಕು, ಅದರ ಜೊತೆ ಕಾರ್ಯಕರ್ತರು ನೇಮಕ ಮಾಡಿ ಅವರು ಮನೆ ಮನೆ ಹೋಗಿ ನಿಮ್ಮ ಬಗ್ಗೆ ಕ್ಯಾನ್ವಾಸ್ ಮಾಡಬೇಕು. ನೋಡಿ, ಈಗ ನಾನು ಹೇಳಿದಲ್ಲ, ಕೋಟಿಗಟ್ಟಲೆ ಖರ್ಚು ಮಾಡಿದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಇದೇ ಟಿವಿಯಲ್ಲಿ, ಇದೇ ಪೇಪರ್ನಲ್ಲಿ ನೀವು ದಿನನಿತ್ಯ ನಿಮ್ಮ ಬರಬೇಕಾದ್ರೆ ಲಕ್ಷಗಟ್ಟಲೆ ಸುರಿಬೇಕಾಗ್ತದೆ. ಅದೇ ಪ್ರತಿ ಊರಲ್ಲಿ ಬ್ಯಾನರ್ ಹಾಕಬೇಕಾದ್ರೆ ಪುನಃ ಲಕ್ಷಗಟ್ಟಲೆ ಖರ್ಚು ಮಾಡಬೇಕಾಗ್ತದೆ. ಪುನಃ ಒಂದು 100 ಜನ ಕಾರ್ಯಕರ್ತರು ನೇಮಕ ಮಾಡಬೇಕಾದ್ರೆ ಖಾಲಿ ಓಟೇಸ್ ಅಂದರೆ ಅವರಿಗೆ ಪುನಃ ಲಕ್ಷಗಟ್ಟಲೆ ಸುರಿಬೇಕಾಗ್ತದೆ.
ಸೊ ಯಾರು ಇದನ್ನು ಖರ್ಚು ಮಾಡ್ತಾನ, ಅವ ಬ್ಯಾನರಲ್ಲೂ ಕಾಣ್ತಾನೆ, ಟಿವಿಯಲ್ಲೂ ಕಾಣ್ತಾನೆ, ಪೇಪರಲ್ಲೂ ಕಾಣ್ತಾನೆ, ಮನೆಗೂ ಬರ್ತಾನೆ. ಆಗ ಓ ಇವನೇ ಭಾರಿ ಪ್ರಬಲ ಕ್ಯಾಂಡಿಡೇಟ್ ಅಪ್ಪ, ಇವನೇ ಗೆಲ್ಲೋದು, ಹಾಗೆ ಅಡ್ಡಗೋಡೆಯಲ್ಲಿ ಕೂತವರೆಲ್ಲ ಅವನಿಗೆ ಊಟ ಹಾಕ್ತಾರೆ. ಸೊ ಹಣಕ್ಕೂ ಓಟು ಗೆಲ್ಲೋದಕ್ಕೂ ನೇರ ಸಂಬಂಧ ಇದೆ. ಇವತ್ತು ಜಾತಿ ಧರ್ಮಗಳಿಗೆ ಹೆಚ್ಚು ಹಣ ಕೆಲಸ ಮಾಡ್ತದೆ. ಸೊ ಹೀಗಾಗಿ ಇಡೀ ಪ್ರಜಾಪ್ರಭುತ್ವದ ಒಂದು ಸಣ್ಣ ರೂಲಿಂಗ್ ಕ್ಲಾಸ್ ಕೈಯಲ್ಲಿ ಹೋಗಿದೆ. ಇದರಿಂದ ಬಡದಿಂದ ಉದ್ಧಾರ ಆಗ್ತದೆ ಅಂತ ಹೇಳಿದ ಆಲೋಚನೆ ಮಾಡೋದು ಮೂರ್ಖತನದ ಪರಮಾವಧಿ. ಇದೇ ಬಲಾಢ್ಯರು ತರುವ ಸರ್ಕಾರಗಳ ನೀತಿಯನ್ನು, ಅಭಿವೃದ್ಧಿ ಪಾಲಿಸಿ ನಿಮಗೆ ಹೇಳ್ತಾನೆ. ಇಲ್ಲಿ ಒಂದು ಕೂಡ ನಿಮಗೆ ಸಂಪನ್ಮೂಲ ಮೇಲಿಂದ ಕೆಳಗೆ ಹರಿತಾ ಇಲ್ಲ, ಕೆಳಗಿಂದ ಮೇಲೆ ಹರಿಯುವ ಪಾಲಿಸಿಗಳೇ ಇದೆ. ನಿಮಗೆ ಒಂದು ಎರಡು ಮೂರು ಉದಾಹರಣೆ ಕೊಡ್ತೇನೆ. ಈ ಸರ್ಕಾರದ ತೆರಿಗೆ ನೀತಿ ನೋಡಿ, ಈ ಬಿಜೆಪಿ ಇದ್ದಲ್ಲ, ಹಿಂದೆ ಕಾಂಗ್ರೆಸ್ ಮಾಡಿದ್ದು ಇದನ್ನೇ. ನನ್ನ ಆ ವಿಚಾರದಲ್ಲಿ ಏನು ವಿಶೇಷ ವ್ಯತ್ಯಾಸ ಇಲ್ಲ. ಆರ್ಥಿಕ ನೀತಿಯಲ್ಲಿ ಬಿಜೆಪಿ ಕಾಂಗ್ರೆಸ್ ಅಂತ ಏನು ದೊಡ್ಡ ವ್ಯತ್ಯಾಸನೇ ಇಲ್ಲ ಸ್ವಾಮಿ. ಸೋಮಮನೆ ಅವರು ಹಿಂದುತ್ವ ಅಂತ ಹೇಳೋದು, ಇವರು ಸೆಕ್ಯುಲರ್ ಅಂತ ಹೇಳೋದು. ಇವರ ಸೆಕ್ಯುಲರ್ ಏನು ನನಗೆ ಅರ್ಥ ಆಗಿಲ್ಲ, ಅವ್ರ ಹಿಂದುತ್ವನೂ ಅರ್ಥ ಆಗಿಲ್ಲ. ಅದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ಆರ್ಥಿಕ ನೀತಿ ಒಂದೇ ಇದೆ, ದರೋಡೆ ಮಾಡೋದು. ನೋಡಿ, ತೆರಿಗೆ ನೀತಿಯಲ್ಲಿ ಎರಡು ತೆರಿಗೆ ಇದೆ, ಒಂದು ನೇರ ತೆರಿಗೆ ಮತ್ತೊಂದು ಪರೋಕ್ಷ ತೆರಿಗೆ. ನೇರ ತೆರಿಗೆ ಯಾವುದು ಅಂತ ಹೇಳಿದರೆ ನಮ್ಮ ಆದಾಯ ಮತ್ತು ಸಂಪತ್ತಿನ ಮೇಲೆ ಹಾಕೋದು. ಸೊ ಅದರಿಂದ ನಾನು ಇದನ್ನು ಅನುಕೂಲಸ್ಥರ ತೆರಿಗೆ ಅಂತ ಹೇಳ್ತೀನಿ. ಮತ್ತೊಂದು ಪರೋಕ್ಷ ತೆರಿಗೆ ಅಂತ ಹೇಳಿದರೆ ಸರಕು ಸೇವೆಗಳ ಮೇಲೆ ಹಾಕುವ ತೆರಿಗೆ. ಸೊ ಇದನ್ನು ಬಡವರು ಕಟ್ಟಬೇಕು, ಶ್ರೀಮಂತರು ಕಟ್ಟಬೇಕು. ಆದ್ದರಿಂದ ಅದನ್ನು ನಾನು ಅನನುಕೂಲಸ್ಥರ ತೆರಿಗೆ ಅಂತ ಹೇಳ್ತೇನೆ. ಸೊ ನೇರ ತೆರಿಗೆ ಅನುಕೂಲಸ್ಥರ ತೆರಿಗೆ, ಪರೋಕ್ಷ ತೆರಿಗೆ ಅನನುಕೂಲಸ್ಥರ ತೆರಿಗೆ. ಈಗ ಕೇಂದ್ರ ಸರ್ಕಾರ ಸಂಗ್ರಹ ಮಾಡುವ ಪ್ರತಿ 100 ರೂಪಾಯಲ್ಲಿ ನೇರ ತೆರಿಗೆ ಅಥವಾ ಅನುಕೂಲಸ್ಥರ ಪಾಲಿಸ್ತಿದೆ, ಬಡವರ ಪಾಲಿಸ್ತಿದೆ ಅಂತ ಹೇಳಿದೆ ನಿಮಗೆ. 2015 ಪ್ರತಿ 100 ರೂಪಾಯಲ್ಲಿ ಕೇಂದ್ರ ಸರ್ಕಾರ ಸಂಗ್ರಹ ಮಾಡೋ ಪ್ರತಿ 100 ರೂಪಾಯಿ ತೆರಿಗೆಯಲ್ಲಿ 35 ರೂಪಾಯಿ ಅನುಕೂಲಸ್ಥರಿಂದ ಬಂದರೆ 65 ರೂಪಾಯಿ ಬಡವರಿಂದ ಬರ್ತಾ ಇದೆ. ಇವತ್ತು ಕೂಡ ಮುಕ್ಕಾಲು ಭಾಗ ಹತ್ತಿರ 60% 65% ಬರ್ತಾ ಇದೆ. ಸೊ ತೆರಿಗೆ ಸಂದಾಯ ಮಾಡೋ ಶ್ರೀಮಂತರು ಕಟ್ಟುವುದಲ್ಲ, ಬಡವರು ಕಟ್ತಾ ಇದೆ. ಯಾವುದು ನೀವು ತೆರಿಗೆ ಇಲ್ಲದ ಒಂದು ಸರಕು ಸಾಮಾನು ಹೇಳಿದ್ದೀನಿ? ರೈತರಿಗೆ ಏನೋ ಭಾರಿ ಸಮಸ್ಯೆ ಆಯಿತು ಅಂತೇಳಿ ನೇಣು ಹಾಕ್ಕೊಳ್ಳುವಂಥ ಅರ್ಹ ತಗೊಂಡೋದ್ರೆ ಅದಕ್ಕೂ ತೆರಿಗೆ ಕಟ್ಟಬೇಕು. ಬೆಳಿಗ್ಗೆಯಿಂದ ಸಂಜೆ ನೀವು ಬೆಳಿಗ್ಗೆ ಎದ್ದು ಮನೆ ಬಿಟ್ಟು ಆಫೀಸ್ಗೆ ಹೋಗಿ ಪುನಃ ವಾಪಸ್ ಬಂದರೆ ನೀವು ಕನಿಷ್ಠ ಪ್ರತಿ 100 ರೂಪಾಯಿ ಖರ್ಚು ಮಾಡೋದು 20-25 ರೂಪಾಯಿ ಟ್ಯಾಕ್ಸ್ ಕಟ್ಟಿರ್ತೀವಿ. ಟೂತ್ಪೇಸ್ಟ್ಗೆ 18% ಟ್ಯಾಕ್ಸು, ಚಪ್ಪಲ್ ಮೇಲೆ 18% ಟ್ಯಾಕ್ಸು, ಬಸ್ ಡೀಸೆಲ್ ಪೆಟ್ರೋಲ್ ಮೇಲೆ 50% ಟ್ಯಾಕ್ಸು ಎಲ್ಲ ಸೇರಿದೆ. ಇದೆಲ್ಲ ಬಡವರೇ ಕಟ್ಟೋ ತೆರಿಗೆ. ಹಾಗಾಗಿ ಇವತ್ತಿನ ಅಭಿವೃದ್ಧಿಯನ್ನು ಫಿನಾನ್ಸ್ ಮಾಡ್ತಾ ಇರೋದು ಅನುಕೂಲಕರ ತೆರಿಗೆ ಅಲ್ಲ, ಬಡವರ ತೆರಿಗೆ. ತೆರಿಗೆ ಮಾತ್ರ ಅವರ ಸಾಲ ನೀತಿ ನೋಡಿ. ಈ ಸರ್ಕಾರಗಳನ್ನು ಸಾಲ ಕೂಡ ಎರಡಿದೆ, ಒಂದು ಸರ್ಕಾರಿ ಸಾಲ ಮತ್ತೊಂದು ಖಾಸಗಿ ಸಾಲ. ಸರ್ಕಾರಿ ಸಾಲಕ್ಕೆ ಬಡ್ಡಿ ಕಡಿಮೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಭಾರಿ ಸುಲಭ ಇದೆ. ನೀವು ಕಟ್ಟಿದ್ರು ನಡೀತದೆ, ಕಟ್ಟದಿದ್ದರು ನಡೀತದೆ. ಸರ್ಕಾರಿ ಸಾಲ ಈ ಬ್ಯಾಂಕ್ಗಳು ತಗೊಂಡ್ರೆ ನೀವು ಜಾಸ್ತಿ ಲೋನ್ ತಗೊಂಡ್ರೆ ಕಟ್ಟುವ ಅಗತ್ಯನೇ ಇಲ್ಲ. ಓಟಿ ಗಟ್ಟಲೆ ತಗೊಂಡ್ರೆ ಸೀದಾ 1,000-10,000 ಕೋಟಿ ಸಾಲ ಮಾಡಿ ಎಲ್ಲ ಪರದೇಶಕ್ಕೆ ಓಡಿದರೆ ಸಾಕು, ಜನ್ಮಕ್ಕೆ ಬರುವ ಅಗತ್ಯ ಇಲ್ಲ. ಇವರು ಸುಮ್ಮನೆಯಲ್ಲಿ ದಿಂಡಿಮ ಬಾರಿಸ್ತಾ ಇರ್ತಾರೆ. ಆ ಕೇಸ್ ನಡೆದ ಈ ಕಷ್ಟ ಈ ಮಲ್ಯ ಓದೋರು ಬರಲಿಕ್ಕೆ ಇದೆಯಾ, ಮತ್ತು ಆ ಮೋದಿ ಓದೋ ಬರಲಿಕ್ಕೆ ಇದೆಯಾ? ಯಾರು ಬರೋದಿಲ್ಲ. ಅವರೆಲ್ಲ 1,000,000,000 ಕೋಟಿ ಸಾಲ ಮಾಡಿದವರು. 1,00,000 ಸಾಲ ಮಾಡಿದರೆ ಏನು ತೊಂದರೆ ಇಲ್ಲ, 2,00,000 ಸಾಲ ಮಾಡಿದರೆ ಸಮಸ್ಯೆ ಆಗಿದೆ. ಸೊ ಸರ್ಕಾರಿ ಸಾಲದ ಮುಕ್ಕಾಲು ಭಾಗ ಅನುಕೂಲಸ್ಥರಿಗೆ ಹೋದರೆ ಕಾಲು ಭಾಗ ಅಥವಾ 40% ಮಾತ್ರ ಅನಾನುಕೂಲಸ್ಥರಿಗೆ ಹೋಗ್ತಾ ಇದೆ. ಸೊ ಇದು ನಮ್ಮ ನಾವು ನೀವು ಓಟ್ ಹಾಕಿದ MLA MPಗಳು ತರುವ ಪಾಲಿಸಿ. ಇನ್ನು ಅವರ ಕಾರ್ಮಿಕ ನೀತಿ ಹೇಗಿದೆ ಅಂತ ಹೇಳಿದ್ರೆ 90ರ ನಂತರ ಅದನ್ನು ಸಡಿಲ ಮಾಡಿ 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 ಯಾವ ಲೆವೆಲ್ಗೆ ತಂದಿದ್ದಾರೆ ಅಂತ ಹೇಳಿದ್ರೆ ಇವತ್ತು 94% ಕಾರ್ಮಿಕರು ಅಸಂಘಟಿತ ವಲಯದಲ್ಲಿದ್ದಾರೆ. ಅಸಂಘಟಿತ ವಲಯ ಅಂತ ಹೇಳಿದ್ರೆ ಅಲ್ಲಿ ಸಂಬಳದ ಭದ್ರತೆ ಇಲ್ಲ. ಅಂದರೆ ಇವತ್ತು ನಿಮಗೆ 1,000 ಇದ್ರೆ ನಾಳೆ 500 ಆಗ್ಬೋದು. ಆದರೆ ಇದು ಉದ್ಯೋಗದ ಭದ್ರತೆ ಇದೆ ಇಲ್ಲ. ಇವತ್ತು ಉದ್ಯೋಗ ಇದ್ದರೆ ನಾಳೆ ಇದೆ ಅಂತೇಳಿ ಗ್ಯಾರಂಟಿ ಇಲ್ಲ. ಅದೇ ರೀತಿ ಸಾಮಾಜಿಕ ಭದ್ರತೆ ಇಲ್ಲ. ನೀವು ಉದ್ಯೋಗ ಮಾಡೋದೇನೋ ಮೇಲಿಂದ ಬಿಲ್ಡಿಂಗ್ ಮೇಲೆ ಬಿದ್ದು ಕೈಕಾಲು ಮುರಿದ್ರೆ ಕೇವಲ ಒಂದು ಬ್ಯಾಂಡೇಜ್ ಮಾಡಿ ಮನೆಗೆ ಕಳಿಸ್ತಾರೆ, ಹೆಂಡತಿ ಮಕ್ಕಳೇ ನೋಡ್ಕೊಳ್ಬೇಕು, ಅವರೇನು ನೋಡ್ಕೊಳ್ಳೋದಿಲ್ಲ. ಸೊ 90% ಉದ್ಯೋಗ ಸೃಷ್ಟಿಯಾದ್ದು ಅಸಂಘಟಿತ ವಲಯದಲ್ಲಿ, ಸಂಘಟಿತ ವಲಯದಲ್ಲಿ ಅಲ್ಲ. ಇಂಥ ಕಾರ್ಮಿಕ ನೀತಿ ಕಾರ್ಮಿಕರೇ ಓಟ್ ಹಾಕಿ ತರ್ತಾ ಇದ್ದಾರೆ. ಯಾಕೆಂದರೆ ಕಮ್ಯುನಿಸ್ಟ್ಗಳದ್ದು ಕೂಡ LIC ಎಂಪ್ಲಾಯೀಸ್ ಇತ್ತು, ಬ್ಯಾಂಕ್ ಯೂನಿಯನ್ಗಳಿದ್ದು, ಅವರೆಲ್ಲ ಟ್ರೇಡ್ ಯೂನಿಯನ್ ಮೂಮೆಂಟಿಗೆ ಕಮ್ಯುನಿಸಮ್ ಬೇಕು. ಓಟ್ ಹಾಕುವಾಗ ಇದೇ BJP ಇದೇ ಕಾಂಗ್ರೆಸ್ ಆಗ್ತದೆ. ಮುಕ್ತಾಯ ಮಾಡ್ತೇವೆ ನಾವು. ಈಗ
ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಉದ್ಯೋಗ ಅಥವಾ ಸಣ್ಣ ಪುಟ್ಟ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋ ಕಾಲ ಅಲ್ಲ. ಕಾಲ ಯಾವುದಿದೆ ಈಗ ಅಂತ ಹೇಳಿದ್ರೆ, ನಾವು ಒಂದು ಎರಡನೇ ಸ್ವಾತಂತ್ರ್ಯ ಹೋರಾಟ ಆರಂಭಿಸುವ ಕಾಲ ಇದೆ. ಅದು ಇಲ್ಲಿ ಸೌಖ್ಯನಗರಿಗೆ ಎಷ್ಟು ಮನವರಿಕೆ ಆಗ್ತದೆ ಗೊತ್ತಿಲ್ಲ ನನಗೆ. ಇದೊಂದು ವಿಚಿತ್ರ ಊರು, ವಿಚಿತ್ರ ಮಾನಸಿಕ ಸ್ಥಿತಿ. ಜನ ಯಾವ ಲೆವೆಲ್ಗೆ ಹೋಗಿಬಿಟ್ಟಿದ್ದಾರೆ ಈಗ ಅಂತ ಹೇಳಿದ್ರೆ, ಸಮಸ್ಯೆನೇ ಇಲ್ಲ ಅಂತ ಲೆವೆಲ್ಗೆ ಹೋಗಿದ್ದಾರೆ. ಬಟ್ ಇಡೀ ದೇಶವ್ಯಾಪ್ತಿ ಅಂತೂ ಎಕನಾಮಿಕ್ ಕ್ರೈಸಿಸ್ ತುಂಬ ದೊಡ್ಡ ಮಟ್ಟಿಗೆ ಇದೆ. ಉದ್ಯೋಗಗಳು, ನಿರುದ್ಯೋಗಗಳು ಹೆಚ್ಚೆಚ್ಚು ಆಗ್ತಾ ಇದೆ. ಬಡವರು ಮತ್ತು ಶ್ರೀಮಂತರ ಅಂತರ ಜಾಸ್ತಿ ಆಗ್ತಾ ಇದೆ. 2019 ಆಕ್ಸ್ಫಾರ್ಮ್ ರಿಪೋರ್ಟ್ ಪ್ರಕಾರ ನಮ್ಮ ರಾಷ್ಟ್ರೀಯ ಸಂಪನ್ಮೂಲದ 77% ಕೇವಲ 10% ಜನರಲ್ಲಿ ಕ್ರೋಢೀಕರಣ ಆಗಿದೆ. ಏಳನೇ ಬಡದಲ್ಲಿರುವ 60%ರಲ್ಲಿ ಕೇವಲ 4% ಸಂಪತ್ತಿದೆ. ಸೊ ಇಂಥ ಒಂದು ಪ್ರಜಾಪ್ರಭುತ್ವ, ಸೊ ಇಂಥ ಒಂದು ಸ್ಥಿತಿಯನ್ನು ನಾವು ನೀವು ಆಯ್ಕೆ ಮಾಡಿದ್ದೆ MLA MPಗಳು ತಂದ ಪಾಲಿಸಿಗಳು ಜಾರಿಗೆ ತಂದಿವೆ. ಇಡೀ ಸಮಾಜವನ್ನು ಒಂದು ಪಿರಮಿಡ್ ರೂಪದಲ್ಲಿ ರೂಪಿಸಿದ್ದಾರೆ. ಸೊ ಇದರಲ್ಲಿ ಬಡತನ ಬೇಕು ಅಂತಾದರೆ ನಾವು ದೊಡ್ಡ ಮಟ್ಟಿಗೆ ಪ್ರಜಾಪ್ರಭುತ್ವವನ್ನು ಸುಧಾರಣೆ ಮಾಡಬೇಕು. ಸೊ ನಮ್ಮ ರಾಜಕೀಯ ಪ್ರಜ್ಞೆ ತುಂಬ ಬಲವಾಗಿ ಬಲಗೊಳ್ಳಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಉಲ್ಲಾಸವಲಯ ಯುವಜನ ಸಮ್ಮೇಳನ ಉದ್ಘಾಟನೆ ಮಾಡುತ್ತದೆ. ಪಾತ್ರೆಯ ದಿನ ಹಿರಿಯರ ಮಾರ್ಗದರ್ಶಕರಾಗಿ ದಿನ ಪ್ರೊಫೆಸರ್ ಚಂದ್ರ ಪೂಜಾರಿ ಅಂತೇ ವೇದಿಕೆಗೆ ಪುನರ್ದಿನ ಡಿವೈಎಸ್ಐದ ಪದಾಧಿಕಾರಿಗಳ ಮೂರು ಸೇರಿದ ಈ ಪ್ರದೇಶದ ಡಿವೈಎಸ್ಐ ಕಾರ್ಯಕರ್ತರೆ ನಾಗರಿಕರು ಇತನೆ ಉದ್ಘಾಟನೆ ಮಾಡಿದಂತಿನ ಹಿರಿಯರ ಪ್ರೊಫೆಸರ್ ಬಹಳ ವಿವರವಾದ ಈ ದೇಶದ ಹಿತ ರಾಜಕಾರಣದ ಚಿತ್ರವನ್ನು ನಮಗೆ ಬರೆದಿದ್ದೇವೆ. ಬಹುಶಃ ಇಂದಿನ ವಿಚಾರಗಳಿಂದಿನ ತಾಳ್ಮೆಗಳು ಇನಿತ್ತ ಜನಸಮುದಾಯಗಳಿಗೆ ಯುವಜನಕ್ಕೆ ಏನು ತುಂದು ಬಂದೆ ಗೊತ್ತು. ದಯಪಂಡ ನಮಿನಿ ಬಾಲುವಾಯಿನ ಭಾಷಣಗಳಿಗೆ ಭ್ರಮರಿಗೆ ಸೃಷ್ಟಿ ಮಲ್ಪಿನಂತಿನ ಪಾತ್ರಗಳಿಗೆ ಇಲ್ಲಿ ಕೊರೆದು ಕೊರೆದು ಇನಿ ಅಂಚಿನ ಪಾತ್ರೆಯಲ್ಲಿ ಹಿಡಿತಾರೆ. ಸತ್ಯ ಮತ್ತು ವಾಸ್ತವರು ಇನಿತ್ತ ಸಮುದಾಯ ಮೋರ್ಚಿ ಮಲ್ಪಿನಂತಿನ ಸ್ಥಿತಿಟ್ಟು ಈ ರೀತಿಯ ಅಂಕಿಅಂಶ ದೀದು ಪಾತ್ರೆಗಳನ್ನು ಏನು ಅರ್ಥ ಮಾಡ್ಕೊಂಡು ಬಹಳ ಪ್ರಶ್ನೆ. ಇನಿ ಈ ದೇಶದ ಆರ್ಥಿಕತೆ ಮಲ್ಲರಿಸಿದ ಕುಸಿತ ಆಗುವಂತಿನ ಸಂದರ್ಭದಲ್ಲಿ ನಮ್ಮ ಸಮ್ಮೇಳನ ಉಲ್ಲಾಸವಾಗಿ ನಡೆಸೋದು DYFI ಆರಂಭ ಆಗ್ತೀನಿ. 1980 November 1, 2, 3 ಸಮ್ಮೇಳನ ಪಂಜಾಬ್ನಲ್ಲಿ ಆರಂಭ ಆಗ್ತೀನಿ. ಪೂರ ಜವಳರಿಲ್ಲ ಶಿಕ್ಷಣ ತಿಕ್ಕೋಡು, ಪೂರ ಜವಳರಿಲ್ಲ ಉದ್ಯೋಗ ತಿಕ್ಕೋಡು ಪಟ್ಕಂತಿನ ಘೋಷಣೆ. ಸರ್ವರಿಗಿಲ್ಲ ಶಿಕ್ಷಣ, ಸರ್ವರಿಗಿಲ್ಲ ಉದ್ಯೋಗ ಪಟ್ಕಂತಿನ ಘೋಷಣೆ ಇವತ್ತು ಇಂದು ಉದ್ಘಾಟನೆ ಆಗ್ತದೆ. ಅಂದರೆ ಇಡೀ ಶಿಕ್ಷಣ ಸಂಸ್ಥೆಗಳು ನಮ್ಮ ಪಂಡ ಕೇಳಿದ್ದೆ ನಮ್ಮ ಸುತ್ತಮುತ್ತ ಮಲ್ಲ ಸಂಖ್ಯೆಯಲ್ಲಿ ಪರಿದಿರ್ತದಲ್ಲ. ಆಗ ಆ ಶಿಕ್ಷಣ ಏನಿಗೆ ತಿಕ್ಕೊಂಡು ಪಟ್ಕೋ ಮಲ್ಲ ಪ್ರಶ್ನೆ. ಬಡವೇರಿ ಜನಸಾಮಾನ್ಯರು ಬೆಂಕುಣಕ್ಕಳು ತಲ ಸಮುದಾಯಗಳ ಜೋಗಳು ಹೋಗುಣಂಚಿನ ಶಾಲೆಯ ಸಿಕ್ಕಿ ಆರೋಗ್ಯವಿಲ್ಲ, ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಆರೋಗ್ಯವಿಲ್ಲ, ಖಾಸಗಿ ಕೆಡಕುಣಂಚಿನ ದಲಿನಗಳು ನಡಪಿನ ಶಿಕ್ಷಣಗಳು ಶಿಕ್ಷಣ ಸಂಸ್ಥೆಗಳು ಆರೋಗ್ಯವಿಲ್ಲ ಅನ್ನೋದು ನಮ್ಮ ಕಣ್ಣಿನ ವಾಸ್ತವ. ನನಗೆ ಕೆಟ್ಟ ಉದ್ಯೋಗದ ಪ್ರಶ್ನೆ ಬರ್ತಿಲ್ಲ. ಗಡ್ಡಿಕೋಟೆ ಉದ್ಯೋಗ ಕೊರತೆ ಬಂದು ನಮ್ಮ ನರೇಂದ್ರ ಮೋದಿ 500 ವರ್ಷದ ಅಧಿಕಾರ ಬರ್ತದೆ ವರ್ಷಕ್ಕೆ ಗಡ್ಡಿಕೋಟೆ ಉದ್ಯೋಗ ಕೊರತೆ ಅಂತ ಈ ದೇಶದ ಆಡಳಿತದ ಮತ್ತು ರಾಜ್ಯದ ಆಡಳಿತ ಮಲ್ಪಿನ ಸರ್ಕಾರಗಳು ಪಕ್ಷ ಎಲ್ಲ ಮಾಡ್ಕೊಂಡಿನ ಭರವಸೆ ಆಗಲಿ ಜವಳರಿಗೆ ಉದ್ಯೋಗ ಸೃಷ್ಟಿ ಮಾಡುವ ಅಂದರೆ ಇನಿತ್ತ ಪತ್ರಿಕಾ ವರದಿಗಳು ದಿನನಿತ್ಯ ನನಗೆ ಕೊರಪಣ ಮಾಹಿತಿ ಆದಪಂಡ ಆರ್ಥಿಕ ಹಿನ್ನಡೆ ಆಗುವುದು ಆರ್ಥಿಕ ಮಂದಗತಿ ಉಂಟು ಅಂಚಾದೆ ಕೈಗಾರಿಕೆಯಲ್ಲಿ ಪೂರ ಉದ್ಯೋಗ ಕಡಿತ ಮಾಡ್ಕೊಂಡಿಲ್ಲ ಮತ್ತು ಕೆಲವು ಕೈಗಾರಿಕೆಗಳು ಬಾಡಿಗೆ ಮಾಡೋದಿಲ್ಲ ಕಾರ್ಮಿಕ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಬೀದಿಗೆ ಬರೋದಿಲ್ಲ ಎಲ್ಲಿ ಮಾಡ್ಕೊಂಡು ವರದಿಗೆ ಬರುತ್ತೆ. ಕೋಡೆ ತುಂಬ ಇದರಲ್ಲೊಂದು ಪತ್ರಕರ್ತ ಗೆಳೆಯರು ನಮ್ಮ ಜಿಲ್ಲೆದ ಅವರಂತೆ ಮೋದಿನ ಬಾರಿನಲ್ಲ ಅಭಿಮಾನಿ ಆರೋಗ್ಯ ಕೇಸು ಕೂಡ ಪೋಸ್ಟ್ ಮಾಡಿರುತ್ತೆ. ಆರ್ಥಿಕ ಏರಿತ ಉಂಟಾಯಿತು ಅಂತ ಗೊತ್ತಿದ್ದೀವಿ. ಅಂದರೆ ಎಲ್ಲ ಪತ್ರಿಕಾ ಸಂಸ್ಥೆಯಲ್ಲೂ ಕೂಡ ಉದ್ಯೋಗಿ ಮಕ್ಕಳ ಸಂಖ್ಯೆ ಕಡಿತ ಬಂತಂದಲ್ಲ ಬೇರೆ ಗೊತ್ತೊಂದಿಲ್ಲ ಏನು ಮಾಡ್ಕೊಂತಿನ ಒಂದು ಫೇಸ್ಬುಕ್ ಪೋಸ್ಟ್ ಮಾಡಿ ಅದಕ್ಕೆ ಮತ್ತೆ ಪ್ರತಿಕ್ರಿಯೆಯಲ್ಲಿ ಬರ್ತದೆ. ನಾನು ಅಂತ ಆರ್ಥಿಕ ಏರಿತ ಅಂದ ಮಗದಾಯಿ ಪೇಪರ್ ತಗೊಂಡು ಬರೀ ಪೂಜೆ ರೀ ಟಿ ವಿ ತಗೊಂಡಾಗಿ ಟೈಪ್ ಮತ್ತು ಫಸ್ಟ್ ಜನ ಕ್ವಶನ್ ಬರ್ತೇನೆ.
ಈಗ ಬೇಕಾದ ಉತ್ತರ ಕೊರಿಯಬಹುದು. ಇದು ಜಾಗತಿಕ ಮಾರುಕಟ್ಟೆ ಕುಸಿತ ಇಂಚಿನ ಇಂಚಿನ ಪೂರ್ವ ಸಮುದಾಯ ಸಿಗುತ್ತೆ ಅಂತ ಮೋದಿನ ಇಮೇಜ್ ರಕ್ಷಣೆ ಒಂಥರ ಬಾರಿ ಅರಸಾಹಸ ಕೊಡೋದಿತ್ತು. ಅಲ್ಲ, ಈ ವಾಸ್ತವದ ಪ್ರಶ್ನೆ ಡಿವೈಎಫ್ಐ ದಂತಿನ ಸಂಘಟನೆ ಜನಕ್ಕೆ ಎದುರು ದಿವಡ ಆ ರೀತಿ ದಿಯರ ಸಾಧ್ಯ ಆಗಿಲ್ಲ ಅನ್ನ ಖಂಡಿತವಾದ ನಮ್ಮ ದೇಶಕ್ಕೆ, ನಮ್ಮ ಊರಿಗೂ, ನಮ್ಮ ನೆಲಕ್ಕೆ, ನಮ್ಮ ಮಂಡ್ಯದ ಒಂದು ಭವಿಷ್ಯ ಒಪ್ಪಿಸಿ. ಇನ್ನೀ ನರೇಂದ್ರ ಮೋದಿ ಸರ್ಕಾರದ ಆಲಮಂತೊಂದು ನರೇಂದ್ರ ಮೋದಿ ಬಂದಾಗ ಗುಜರಾತ್ನ ಮಾಡೆಲ್ ಎದುರುದಿ ಗುಜರಾತ್ನ ದಾದರ ಆತನೇ ಬಂದು ಆಗೆಲ್ಲ ಸೋಷಿಯಲ್ ಮೀಡಿಯಾ ಐ ಟಿ ಎಲ್ಲ ಭಯಂಕರ ಆಗಲಿ ಇಲ್ಲಿಲ್ಲ ಗೊತ್ತು ಪ್ರತಿ ಇಲ್ಲದೆ ಪ್ರತಿ ಇಲ್ಲದ ವಾಟ್ಸಪ್ ನಂಬರ್ನ ಆಗೆಲ್ಲ ಐ ಟಿ ಎಲ್ಲದ ಅಂಡರ್ಡ್ ಉಪ್ಪಿನಂತಿನ ವಾಟ್ಸಪ್ ಗ್ರೂಪ್ ಆ ವಾಟ್ಸಪ್ ಗ್ರೂಪ್ ಕೂಡ ಅನಿಯೇ ಬತ್ತಿ ನಿಂತಿನ ಅಮೆರಿಕದನ ಚೈನಾದನ ಸಿಂಗಾಪುರದನ ರೋಡು ಬಸ್ ಸ್ಟ್ಯಾಂಡ್ ವಿಮಾನದಿಂದ ಅಂತ ಚಿತ್ರವಾದ್ರೆ ಇದು ಗುಜರಾತ್ನ ಚಿತ್ರವಂಡೆ. ಗುಜರಾತದ ಅಭಿವೃದ್ಧಿನೇ ಜಗತ್ತಿನ ದೊಡ್ಡದಾದ ಮಹಾನಗರದ ಅಭಿವೃದ್ಧಿನೂ ಕೂಡ ಗುಜರಾತದ ಅಭಿವೃದ್ಧಿ ಬಂದು ನಮ್ಮ ನಂಬಾಯಿ. ಅಧಿಕಾರಕ್ಕೆ ಬರ್ತೀರಿ ವಿಶ್ವಗುರು ಇಂಡಿಯಾ ಟಾಪ್ ಆಫ್ಲು ಚೈನಾ ಅಮೆರಿಕನ್ ಪೂರ ಬಿರಬಾರ್ದು ಇಂಡಿಯಾ ಬಾರಿ ಮಲ್ಲ ಸಾಧಕ ರಾಷ್ಟ್ರ ಅದು ನಮ್ಮ ಜಗತ್ತಿನ ಸೂಪರ್ ಪವರ್ ಆಗ್ತದೆ ಮಂಡಿ ವಿಶ್ವಗುರು ನಾಯಕೆ 56 ಇಂಚಿದ ಎದೆ ನಾಯಕೆ ಈ ದೇಶಕ್ಕೆ ಮೋಡು 6 ಜಗತ್ತಿನ ನಂಬರ್ ಒನ್ ಆದಿ ಈ ದೇಶ ಉಂಟಾಗಿರಬೇಕಂತ ಪಂಡಿ ನಮ್ಮ ನಂಬಿಯ ಅಂಕಿ ಸತ್ಯ ಗೊತ್ತಾಪ್ನ ಆತಿ ಸತ್ಯ ತೆರೆಯಣ್ಣಾತಿ ತಾಳ್ಮೆಯಲ್ಲಿ ಜಪ್ಪಿದಾನ ಸತ್ಯನ ತೆರಪಡಾಯಣಿನ ಜನ ಸಮುದಾಯ ಎಚ್ಚರ ಬಲ್ಪಡಾಯಿನ ನಮ್ಮಂಚಿನ ಶಕ್ತಿಲು ಬಹುಶಃ ಬೆದರಾದ ಕಾರಣಕ್ಕೆ ನಮ್ಮ ಪಿರಬು ಐತ ಪರಿಣಾಮ ಅಧಿಕಾರ ಬರ್ತೀರ ಅಪಕಾರ ಭರವಸೆ ಇತ್ತು 2 ಕೋಟಿ ಉದ್ಯೋಗ ಕೊರಪಾಕಿ ಸಿಟ್ಟು ಅಂಚೆ ಮಲ್ಪ ಶಿಕ್ಷಣ ನಿಂತ ಮತ್ತೆ ಭರವಸೆ ಕೊರಿ ಅಂಡ 5 ವರ್ಷದ ಪಕ್ಕ ಅಧಿಕಾರಕ್ಕೆ ಬಂದಾಗ 2 ಕೋಟಿ ಉದ್ಯೋಗದ ಪ್ರಶ್ನೆ ಬುಡಿಯಲ್ಲ 2 ಕೋಟಿದ ಉದ್ಯೋಗದ ಪ್ರಶ್ನೆ ಪಾತಿರಿದ್ದು ಜನ ಸಮುದಾಯದ ಬಡತನ ನಿವಾರಣೆ ಮಾಡಿದ ಬಗ್ಗೆ ಪಾತಿರಿದ್ದು ಆಂಡಲ್ ಅಧಿಕಾರಕ್ಕೆ ಬರ್ತೀರಿ ವಾ ರೀತಿ ಅಧಿಕಾರಕ್ಕೆ ಬರ್ತೀರಿ ಬಂದ ಜನಕ್ಕೆ ಭಾವನಾತ್ಮಕವಾದ ಪಾತಿರಿ ಎದುರುದಿಯರ ಗುಜರಾತ್ನ ಮಾಡೆಲ್ ಇತ್ತು 2 ಕೋಟಿ ಉದ್ಯೋಗ ಕೊರ ಬಂದ 6 ಅವಧಿ ಉದ್ಯೋಗ ಸೃಷ್ಟಿಯಾಗಿತ್ತು ದೇಶದ ಬಡತನ ಆತ್ಮಹತ್ಯೆಗಳು ಬಲ್ಲ ಸಂಖ್ಯೆ ನಮ್ಮ ಕಣ್ಣೆದುರು ನಡಪಣಾಗ ಆ ಪ್ರಶ್ನೆ ವರ್ಕೌಟ್ ಆಗುತ್ತೆ ಬಂದು ಇಂಡಿಯಾ ಬಗ್ಗೆ ಪಾಕಿಸ್ತಾನದ ಪ್ರಶ್ನೆ ಕಟ್ಟಿ ಕಾಶ್ಮೀರದ ಪ್ರಶ್ನೆ ಎದುರುದಿಯರು ಬೇರೆ ಬೇರೆ ರೀತಿಯ ಭಯೋತ್ಪಾದಕ ಚಟುವಟಿಕೆಯಲ್ಲಿ ಎದುರುದಿ ಒಂದು ಈ ದೇಶ ರಕ್ಷಣೆ ಮಾಡಲು ಸಾಧ್ಯ ಇತ್ತಲ್ಲ ಅವು ದೇಶ ಭಕ್ತ ನರೇಂದ್ರ ಮೋದಿ ಮಾತ್ರ ಬಂದು ಬಂದೆ ಆ ರೀತಿಯಲ್ಲಿ ಅಧಿಕಾರ ಹೊರಬರುತ್ತೆ ರೀತಿ ದಾದಾಪುರಿ ಈ ದೇಶ ಕೈಗಾರಿಕೆಯಲ್ಲಿ ಮುಚ್ಚೊಂದಿಲ್ಲ ಆರ್ಥಿಕ ಹಿಂಗಾರಿಕೆಯಲ್ಲಿ ಉದ್ಯೋಗರು ಎತ್ತೊಂದಿಲ್ಲ ನಮ್ಮ ಸುತ್ತಮುತ್ತ ಬೇಲೆ ಮಲ್ಪಣಂಚಿನ ಪತ್ರಕರ್ತ ಗೆಳೆಯರೇ ಗೊತ್ತು ಮಲ್ಲಮಲ್ಲ 1 ರೂಪಾಯಿಗೆ 2 ಮಾಣೆಗೆ ಪತ್ರಿಕೆ ಕೊರ್ಕೊಂಡ ಸಂಸ್ಥೆಲ್ಲ ಪೂರ ಪೇಪರ್ದ ರೇಟ್ ಜಾಸ್ತಿ ಬಂದದ್ದು ಆರ್ಥಿಕ ಕುಸಿತರದ ನಿಂತು ಬರೋದಿದ್ದೆ ಅಂದ್ರೆ ಉದ್ಯೋಗಿಗಳ ಸಂಖ್ಯೆ ಕಡಿತ ಮಲ್ಪ ಪೂರಲ್ಲ ಪೂರ ವಿಭಾಗದಲ್ಲಿ ಉದ್ಯೋಗ ಕಡಿತ ಆಗಲ್ಲ ಆಂಡ ನಮ್ಮ ಜನಕ್ಕೆ ನನ್ನ ಭ್ರಮೆಯಲ್ಲಿ ಬಿರಾಯಿ ಬರೋದಿತ್ತು ಧರ್ಮದ ಬಿಗಾಡಿ ಕುದಲ್ಲಿ ನಡೆ ಹಾಕು ಜಾತಿಯ ಬಿಗಾಡಿ ನಡೆ ಹಾಕು ಭಾಷೆ ನನ್ನೊಂದಿ ಕುಡಂಜಿ ಬಂದು ಭಾವಕವಾದ ನಮ್ಮ ಪಾತ್ರ ಮುರಳಿ ಮುರಳಿ ಈ ವಿಷಯ ಪೂರ ಚರ್ಚೆ ಮಲ್ಪರ ನಡೀಪಂದಿ ನಗರು ಮಗ್ಗು ಏತು ಒಂದು ವಿಷಯ ಏತು ಗಂಭೀರವಲ್ಲ ಬಂಡ ನಮ್ಮ ಆರ್ಥಿಕ ಅರ್ಥ ಮಂತ್ರಿ ನಿರ್ಮಲಾ ಸೀತಾರಾಮನ್ನ ಖಂಡನೆ ಬಂದು ಮುಗ್ಲಿಗೆ ಆರ್ಥಿಕ ಬಿಕ್ಕಟ್ಟು ಸರಿ ಮಲ್ಪರ ಸಾಧ್ಯಜಿ ಮಲ್ಪಿನ ಪಾತ್ರ ಈ ದೇಶಕ್ಕೆ ಕುರಂಜಿ ಮುರಳಿ ನೊಬೆಲ್ ಕಂದು ಕೊಡುವಂತಿನ ಅಭಿಷೇಕ್ ಬ್ಯಾನರ್ಜಿ ಅಭಿಜಿತ್ ಬ್ಯಾನರ್ಜಿ ಬಂಡು ಅವರಿಗೆ ನೊಬೆಲ್ ಸಿಕ್ಕಿರಣಿ ಮುರಳಿ ಮುರಳಿ ಭಾರತ ದೇಶದ ಆರ್ಥಿಕತೆ ಭಾರಿ ಮಲ್ಲ ರೀತಿಯ ಪೆಟ್ಟು ಇನ್ನೊಂದು ಮಲ್ಪಂಚಿನ ಪಾತ್ರ ಮಾಡೋದಿಲ್ಲ ಅಂಡ್ ಸೋಷಿಯಲ್ ಮೀಡಿಯಾ ವಾಟ್ಸಪ್ ನಾವು ಇರ್ತಿತ್ತು ವಾಟ್ಸಪ್ ಹೋಗುತ್ತಿದ್ದು ಕಾಶ್ಮೀರನೇ ನರೇಂದ್ರ ಮೋದಿ ಇಂಡಿಯಾದಲ್ಲಿ ಈ ಸರ್ತಿ ಸೇರ್ಪಡೆ ಮಾಡ್ತೀರಿ ಬಂದು ಪಾತೀರಿ ಇಡೀ ಮುಟ್ಟ ಕಾಶ್ಮೀರ ಇಂಡಿಯಾ ಇತ್ತೀಗ ಕಾಶ್ಮೀರ ಅಂತೆ ಇಂಡಿಯಾಗೆ ಸೇರಿದ ಬಂದು ನಮ್ಮ ಕೇರಳ ಗುಂಡಿಸಿ ಬಂದ ಮಟ್ಟಕ್ಕೆ ನಮ್ಮಿನ ಚರ್ಚೆ ಮಾಡ್ತಾರಲ್ಲ ಭಾರತ ದೇಶ ಸ್ವಾತಂತ್ರ್ಯ ಆನಾಗ ಇಂಡಿಯಾ ಪಾಕಿಸ್ತಾನ ಧರ್ಮದ ಪುಟ ವಿಭಜನೆ ಆನಾಗ ಒಂದು ಮುಸ್ಲಿಂ ಬಹುಸಂಖ್ಯಾತ ಪ್ರದೇಶ ಅದು ಇಂಡಿಯಾ ಪಾಕಿಸ್ತಾನದ ಗಡಿಟ್ಟಿನಂತಿನ ಒಂದು ಕಾಶ್ಮೀರ ಭಾರತಕ್ಕೆ ಸೇರಲು ನಾನು ನಡೆಸಿದಂತಿನ ರಾಜಕಾರಣ ಆಯ್ತ ಪ್ರಯತ್ನ ಆಯ್ತ ಭಾಗವಾದ ಕೊರ್ತಿನಂತಿನ 370 ವಿಶೇಷ ಸೌಲಭ್ಯದ ಬಗ್ಗೆ ಪಾತ್ರರಂತ ಇನಿ 370 ಜತ್ತ ನಮ್ಮ ಕುಂಡ್ಲಡಿ ನಮ್ಮ ಉಲ್ಲಾಲಡಿ ನಮ್ಮ ದೇರ್ಲಗಟ್ಟಿ ನಿಂತಿನ ಜವಾನೆಲ್ಲ ಅಮ್ಮ ದಾದನ ಎಂದು ಉದ್ದಾರ ಬಂದು ಇರಲಿ ಕಾಶ್ಮೀರದ ಸಮಸ್ಯೆ ವಾರಿತಿ ಬಗೆಹರಿ ಬಂದ್ಕೊಡು ಆ ಸಮಸ್ಯೆ ದಾದನೆಲ್ಲ ಗೊತ್ತಿದ್ದಿಂದ ಮೋದಿ ಬತ್ತಿನಲ್ಲಿ ಕಾಶ್ಮೀರ ನಂಗೆ ದಿಕ್ಕಿನ ನಮ್ಮ ಏನು ಇನಿ ಎನ್ಆರ್ಸಿ ನೀವು ಒಂದು ಭಾರತ ಪೌರತ್ವ ಪಾತ್ರರಂದಿಲ್ಲ ಏತಿ ಇಶ್ಯೂ ಉಂಟು ನಾನು ಇಂದೇ ತಿಂಗಳಿದಾಗ ಅಯೋಧ್ಯೆಯ ಬಾಬ್ರಿ ಮಸೀದಿ ಜಡ್ಜ್ಮೆಂಟ್ ಬರ್ಕೊಂಡಿಯ ಸಮಾನ ನಾಗರಿಕ ಸಂಹಿತೆ ಕಣ್ಪೇರಿಗೆ ದಾದ ಸಮಾನ ನಾಗರಿಕ ಸಂಹಿತೆ ಸಮಾನ ನಾಗರಿಕ ಸಂಹಿತೆ ಬಂದಾಗ ಮತ್ತೆ ಮಲ್ಲ ಜನಸಮೂಹ ಬಹುಸಂಖ್ಯಾತ ಜನಸಮೂಹ ದಾದ ಪಾತ್ರ ಮುಂಡ ಸಾಯಿಬೇಗ ಮತ್ತೆ ಸವಲತ್ತು ಉಂಟು ಮುಸ್ಲಿಮರಿಗೆ 4 ಮದುವೆ ಆಗಲಿ ಏಜ್ ಜನ 4 ಮದುವೆ ಬಿಡ್ಲಿ 1 ಮದುವೆ ಹಾಕಿ 5 ಮದುವೆ ಬಂಗ ಬರೋದಿಲ್ಲ ಅಗ್ಲ ಕಷ್ಟ ಆಗ್ಲೇಗು
ಗೊತ್ತಾಗುತ್ತೆ. ಒಂದು ಗಂಟು ಜೋಕಲು ತಿನ್ನ ಶಾಲೆ ಗಡಪಡಣ ಬಡ ದಿನ ಕೆಬಿಟ್ಟಿ ತಿನ್ನೋಣ ನನ್ನೊಂದು ಜಪುರ ಮಾರನ ತಿನ್ನೋತಿದ್ದು ಪೂರೇರಗಳು ಸಾಯಿಬೇರ್ನಗ್ಲಿ ವಿಶೇಷವಾದಲ್ಲ ದುಡ್ಡು ಅಲ್ತರದ ಬತ್ತಿಯೆಲ್ಲ ಗಂಟು ಕೊರ್ಪುಜ್ಜೆ ಹಾಂಡ ದಾದ ಸಮಾನ ನಾಗರಿಕ ಸಹಿತ ಬರ್ತನಂದ ಪೂರ ಕಾನ್ ಒಂಜಿ ಹಾಕೊಂಡು ಯಾರಿಂದ ಕೇಂದ್ರ ಕೆಲವರಿಗೆ ಅಂದು ಮಾಡ್ರೆ ಸಮಾನ ನಾಗರಿಕ ಸಹಿತ ಬರಡ್ ಮೋದಿಯೇ ಬೋಡ ಕಂಡ್ರೆ ಸರಿ ಅಂಜನದ ಅಂಬಾನಿನ ಅದಾನಿನ ಸಂಪತ್ತಲ ನಮ್ಮ ಊರು ಕೂಲಿ ಕಾರ್ಮಿ ಅದು ಉಪನಯನ ಸಂಪತ್ತು ಒಂದೇ ಲಕ್ಕ ಹಾಕೊಂಡ ಸಮಾನಕ್ಕೆ ಸಮಾನ ನಾಗರಿಕ ಸಹಿತ ಅಂದ್ರೆ ಪೂರೆಲ್ಲ ಒಂದೇ ಲಕ್ಕ ಸಮಾನ ನಾಗರಿಕ ಸಹಿತ ಅಂದ್ರೆ ಪೂರೆಲ್ಲ ಒಂದೇ ಲಕ್ಕ ಮುಸ್ಲಿಮರ ಒಂದೇ ಲಕ್ಕ ಹಿಂದೂಲ ಒಂದೇ ಲಕ್ಕ ಅಂಬಾನಿನ ಒಂದೇ ಲಕ್ಕ ಊರು ಕೂಡ ರಾಮಣ್ಣನ ಒಂದೇ ಲಕ್ಕ ಅವಡ ದಾಯಿ ಗಾಯಿಗೆ ತಿಂಗಳಿಗೆ 8,000 ರೂಪಾಯಿ ಸಂಬಳದ ಬ್ಯಾಲೆ ಬರೀ ದಿಕ್ಕುಜಿ ದಾಯಿಗಾಯಿನ ಬ್ಯಾಲೆನ್ಸ್ ಎತ್ತೊಂದಿರಲಿ ಅದಾನಿ ಅನ್ಕೊಂಡಿನ ಪುದಾರಂಗಳಿಗೆ ಎಂದಿತ್ತು ಟಾಟಾ ಬಿರ್ಲನ ಪುದಾರ ಗೊತ್ತಿತ್ತೀನಿ ಅಂಗ್ಲಿ ಗತ್ತ ಟಾಟಾ ಬಿರ್ಲ ಹೋದ ಅಂಬಾನಿ ಬರ್ತೀರಿ ಇಲ್ಲ ಅಂತ ಆರ ಪುದಾರಕ್ಕೆ ಏನೊಂದಿತ್ತೀನಿ ದಿಢೀರ ಅದು 5 ವರ್ಷದ ಮುಂದೆ ನರೇಂದ್ರ ಮೋದಿ ಪ್ರಧಾನಿ ಆದಾಗ ಅದಾನಿಯ ಪುದಾರಕ್ಕೆ ಏನೊಂದಿತ್ತ ಇತ್ತ ನಮ್ಮ ಊರ ಸುತ್ತಮುತ್ತಲಿನ ಫ್ಯಾಕ್ಟ್ರಿ ಕೂಡ ಆರೇ ಪರ್ಚೇಸ್ ಮಾಡ್ತೀವಿ ಬೈಕಂಪಾಡಿನ ಅದಾನಿಯ ಫ್ಯಾಕ್ಟ್ರಿ ಬರ್ತೀನಿ ಪಡುಬಿದ್ರೆ ತಿನ್ನಂತಿನ ಮಲ್ಲೊಂದು ಪವರ್ ಪ್ಲಾಂಟಿನ ಅದಾನಿ ಪರ್ಚೇಸ್ ಮಾಡ್ತೀರಿ ಪೂರ ಪರ್ಚೇಸ್ ಮಾಡ್ತಂದಿಲ್ಲ ಮುರಾಣಿದೊಂದು ಫೋರ್ಸ್ ತಗಲ ವರದಿ ಪನ್ಕೊಂಡು ಇಂಡಿಯಾದ ಅತ್ಯಂತ ಶ್ರೀಮಂತರನ ಪಟ್ಟಿಡ್ ರಡ್ಡನ ಸ್ಟ್ಯಾಂಡರ್ಡ್ ಅದಾನು ಒಲ್ತು ಬರ್ತದೆ ಸಂಪತ್ತು ಸಮಾನ ನಾಗರಿಕ ಸಂಹಿತದ ಬಗ್ಗೆ ಮಾಡ್ತೀರಿ ಹೊರತ ದಾಯಿಗೆ ಶಾಲೆಗೆ ಕೋಣೆಗೆ ಫೀಸ್ ಕಟ್ಟರೆ ಸಾಧ್ಯ ಒಂದೇ ಅಪ್ಪೆನಗಳು ಕಣ್ಣದ ನೀರು ತಪ್ಪ ಸೀಕ್ರ ಸಂಕಟ ಬರ್ತದೆ ನನ್ನ ಕುಡ್ಲ ದೊಡ್ಡ ಹಾಸ್ಪಿಟ್ಲ್ ಅದು ನನ್ನ ಘಟ್ಟದ ಬಿತ್ತುಪ್ಪಣ ಅಂತ ನಾವು ಒಲ್ತನ ಊರದ ಆಸ್ಪತ್ರೆ ಚಿಕಿತ್ಸೆ ಕೊಡ್ರ ಒಂದು ಮುಲ್ತ ಮೆಡಿಕಲ್ ಕಾಲೇಜ್ ದರಿನಕ್ಕೂ ಓಲೋಲೋ ಕ್ಯಾಂಪ್ ಮಾಡ್ಕೊಂಡಿಟ್ಟು ಹೋದು ಅಖಿಲ ಬಸ್ಟ್ ಬರ್ತದೆ ಅಖಿಲ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ ನಗಲೇ ಕಲ್ಪರೆ ಕೊಡೋದು ಉಪ್ಪಿನ ಕಾಲೇಜಿಗೆ ಬಂದು ಟ್ರೀಟ್ಮೆಂಟ್ ತೊಂದರೆ ಸಮಾನ ನಾಗರಿಕ ಸಹಿತರೆ ಓವರ್ ಪೂಜಾ ದುಡ್ಡು ಇತ್ತಿನ ಸೆವೆನ್ ಸ್ಟಾರ್ ಹಾಸ್ಪಿಟಲ್ ದುಡ್ಡು ಒಪ್ಪಂದಿನಾಗಿ ವೆನ್ಲಾಕಿ ಅತ್ತಿನ ಮೂಲು ಮಲ್ಲಕಿಲ್ಲ ಜೋಗಲು ಕಲ್ಪುಣಂಚಿನ ಮೆಡಿಕಲ್ ಕಾಲೇಜ್ ಎಂಗಲು ಅಖಿಲಕ್ಕೆ ಕೊಡೋದು ಎಂದು ಬೆಡ್ ಹಿಡಿದ ಸಮಾನ ನಾಗರಿಕ ಸಹಿತ ನೈಟ್ ದಾಯಿ ಬರ್ಕು ದಾಯಿಗೆ ನೀ ಬ್ಯಾಂಕ್ ಲಡ ಕಾಲೇಜ್ ಲಡ ಮಲ್ಲ ಮಲ್ಲ ಪೋಸ್ಟ್ ಉಡುಪನ ಪರ್ಮನೆಂಟ್ ದಾಯಿ 1 ಲಕ್ಷ ಸಂಬಳ ಅವೇ ಮೇಲೆ ಮಾಡ್ಕೊಂಡಿದ್ದೀನ ಅತಿಥಿ ಉಪನ್ಯಾಸಕ್ಕಿನ ಕಾಂಟ್ರಾಕ್ಟ್ ನೌಕರರಿಗೆ 8,000-10,000 ರೂಪಾಯಿ ಸಂಬಳ ಸಮಾನ ನಾಗರಿಕ ಸಹಿತ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡ್ಕೊಂಡಲ್ಲ ಬರ್ಕೊಂಡ ಇಜ್ಜತ್ತ ಬಗ್ಗೆ ದಾದನಿಗಿಲ್ಲ ಪ್ರಾಬ್ಲಮ್ ಮುಸ್ಲಿಮ್ಸೇ ಪ್ರಾಬ್ಲಮ್ ಮುಸ್ಲಿಮ್ಸ್ ಇಪ್ಪತ್ತು ಪೊಲಿಟಿಕ್ಸ್ ಮಾಡ್ಕೊಬಾರ್ದು ದಾಯಿ ತನ್ನ ಸಮುದಾಯಕ್ಕೆ ಅರ್ಥ ಆಗ್ತದೆ ಎನ್ ಆರ್ ಸಿ ಬಂದ್ಬೇಕು ಎನ್ ಆರ್ ಸಿ ಬಂದದಾದ ಈ ದೇಶ ಹಿಡ್ಕೊಂಡ ಪ್ರತಿಯೊಂದು ಪ್ರಜೆಲ್ಲ ಪೌರತ್ವ ದೃಢೀಕರಣ ಮಾಡ್ಕೊಂಡು ಅಸ್ಸಾಂದ ಪ್ರಾಬ್ಲಮೇ ಬೇಕು ಆಂಡ್ ಈ ಅಸ್ಸಾಮ್ಡು 19,00,000 ಜನ ಎನ್ ಆರ್ ಸಿ ಡಗ್ಲಿಗೆ ಪೌರತ್ವ ದೃಢೀಕರಣ ಬಲ್ಪರಾತಿದ್ದೀನಿ ಬಂತೀರಿ ಐಟಿ 19,00,000 ಮುಸ್ಲಿಮರ ಸಂಖ್ಯೆ ಎಲ್ಲ ಜಾಸ್ತಿ ಹಿಂದುಳ್ಳ ಸಂಖ್ಯೆ ಇನ್ನು ಯಾವ ಬಯಲು ಬಂದೀಕರಣ ಕಟ್ಟಿದ್ದೀರಿ ಐಟಿ ಕಲ್ಲಿನ 1 ವಾರಡಿ 5 ಜನ ತೀರ್ದೇರಿ ಐಟಿ 4 ಜನ ಹಿಂದೂ ಕ್ಯಾಂಪ್ ಹೊಡೆದಿರ್ತೀನಿ ಇಲ್ಲೇ ಎನ್ ಆರ್ ಸಿ ಬೊಬ್ಬೆ ಮಾಡೋದಿಲ್ಲರಿ ಕರ್ನಾಟಕದಲ್ಲಿ ಎನ್ ಆರ್ ಸಿ ಮಲ್ಪ ದಾದೆ ಎನ್ ಆರ್ ಸಿ ಇತ್ತೇನೆ ಆದಿ ಕಡೆ ಕರ್ನಾಟಕಡೆ ಜೈಲಲ್ಲಿ ರೆಡಿ ಮಂತಂದಿಲ್ಲ ಪೌರತ್ವ ಇವರ ಬಾಂಗ್ಲಾದ ವೈದ್ಯರಿಗೆ ಪಾಕಿಸ್ತಾನ ವೈದ್ಯರಿಗೆ ಐತಿ ಈ ಊರು ಪುಟ್ಟು ಬಲ್ತಿನ ನಮ್ಮ ಊರೆಲ್ಲ ಕ್ಯೂ ಅಂತದ್ದು ಹೆಂಗೆಲ್ಲ ದಾಖಲೆ ದಾಖಲೆ ಕೊರಡು ಅದ್ರ ಕೇಂದ್ರ ದಾಖಲೆ ಒಂದು ರೇಷನ್ ಕಾರ್ಡ್ದ ಪುದಾರ್ ತಿದ್ದುಪಡಿ ಮಲ್ಪರ 10,000 ಜನಗಳು ನಿಕೊಡು ಎನ್ ಆರ್ ಸಿ ಸರ್ಟಿಫಿಕೇಟ್ ಬಂದ ನಿಗಲು ಬಾರ ಜನಗಳು ಬಾರಿ ಖುಷಿಟ್ಟು ದಾದನ ಮೂಲ ಕೂಡ ಭಯೋತ್ಪಾದಕರೇ ಹೆಂಗಿಲ್ಲ ನೆರೆಕರೆಟ್ಟಿದ್ದಿನ ಮುಸ್ಲಿಂ ಸುಳ್ಳು ಹಾಕಲು ಉಳ್ಳೇರಿಗೆ ಹೃದಯ ಪಾಡಿದ ಬಂದು ಖುಷಿ ಪಡೋಚಿ ಪೂರಾ ಜನಗಳೆಲ್ಲ ಬಂಗಡ್ಡು ಅಂತಾವೇರಿ ನಿಗುಲ್ ಕ್ಯೂ ಅಂತೂ ತೈಪಾವಾಡು 1,040,000 ದುಂಬದ ದಾಖಲೆ ಭೂಮಿ ಪಾಂದಿನ ಕುಟುಂಬ ಇರ್ತಿಲ್ಲ ಶತಮಾನದ ಭೂಮಿ ಪಾಂದಿನ ಎನ್ನ ಅಪ್ಪೆ ಅಮ್ಮೆ ಬಿಡಿ ಕಾರ್ಮಿಕ ಎನ್ನ ಅಜ್ಜರ್ನ ಅಜ್ಜರ ಕಾಲೆಲ್ಲ ಒಂದು ಸಂತ ಭೂಮಿ ಇತ್ತು ಜಂಗ್ಲಿ ಗಿತ್ತಲ ಇತ್ತು ಯಾರು 4-5 ವರ್ಷ ತುಂಬದ ದಾಖಲೆ ಒಂದು ಪಾವಾಡ್ ಮುಗ್ಲಿಕ್ಕೆ ಏನು ಇರಂದ ಅಂಚನೆ ಪೂರ್ವ ಸಮುದಾಯ ಅಲೆಮಾರಿ ಸಮುದಾಯದಲ್ಲ ಮೀನು ಬತ್ತನಕ್ಕಲ್ಲ ಅದನ್ನ ಬಸವನ್ ಬತ್ತೊಂದಿನ ಪುಣ್ಯಕ್ಕಲ್ಲ ಇಂಚಿನ ಅಲೆಮಾರಿ ಸಮುದಾಯ ಅಕ್ಕಡ ಡೋಲ್ ಉಂಟು ಡಾಕ್ಯುಮೆಂಟ್ ನೀವೆಲ್ಲ ಬರೋ ಡಾಕ್ಯುಮೆಂಟ್ ಏನು ಬರುತ್ತೆ ಅಕ್ಕಲು ಪೂರ ಎಲ್ಲ ಎನ್ ಆರ್ ಸಿ ಕೃತಿದಾಯಿ ಹೇಳ್ದಾಗಲಿ ನೋಡಿ ಕಡ್ಕೊಡುವಾರ ಇಂಚಿನ ಭಾವುಕ ಪ್ರಶ್ನೆಯಿಂದ ಇವೊಂದು ಇನ್ನು ಜನಕ್ಕೆಲ್ಲ ನಿಜವಾಗಿನ ವಾಸ್ತವ ಸಮಸ್ಯೆ ನೀನು ಪರಿಮಾಚಂದ್ರಿ ಹಸಿವಿನ ಸೂಚ್ಯಂಕಡೆ ಭಾರತ ನರೇಂದ್ರ ಮೋದಿನ ಆಡಳಿತಡೆ ಬಾಂಗ್ಲಾ ನೇಪಾಳ ಪಾಕಿಸ್ತಾನ ಎಲ್ಲ ಪಿರಪುರೊಂದುಂಡು ಹಸಿವಿನ ಸೂಚ್ಯಂಕಡೆ ಅತಿ ಹೆಚ್ಚು ಹಸಿವು ಉಡುಪಿನ ಜನಗಳು ಬಾಂಗ್ಲಾದೇಶ ಪಾಕಿಸ್ತಾನ ನೇಪಾಳ ಪರ್ಸೆಂಟೇಜ್ ಜಾಸ್ತಿ ಇಂಡಿಯಾದಲ್ಲೇರಿ ಹಿಂದೂ ಸಮಸ್ಯೆ ಆ ರೀತಿ ಹಸಿವುಡು ನರಳೊಂದು ಉಪ್ಪುನಕ್ಕೆ ಹೋಗಲ್ಲ ದೂರ ಉಪ್ಪುನಕ್ಕೆ ನಮ್ಮ ನಿಲಕ್ಕೆರಟ್ಟುಲ್ಲೇರಿ ನಮ್ಮ ಇಲ್ಲಡುಲ್ಲೇರಿ ನಮ್ಮ ಕುಟುಂಬಡುಲ್ಲೇ ಈ ವಿಷಯ ನಮ್ಮ ಇನ್ನು ಪಾತ್ರಡಾಗಿ ಈ ದಕ್ಷಿಣ ಕನ್ನಡ ಜಿಲ್ಲಾದ ಜವಣಿಯರನ್ನ ಸಮಸ್ಯೆ ದಾದ ಬಂಡ ಎಂಗಲು ಪರಸ್ಪರ ಕಾದಾಟ ಗುಂಟಿಲ್ಲ ಈ ಸರಿತ ದಸರಾ ಏತು ಡಲ್ಲ ಅಂತ ಚೌತಿಡಿ ಆತು ಗೌಜಿತ್ತಿನ ಗಮ್ಮತ್ತಿತ್ತಿನ ಮೊಸರು ಕೆಡಿಕೆಡೆ ಆದ್ರೆ ದುಂಬು ಪಾಡೋದಿತ್ತಿನ ಫ್ಲೆಕ್ಸಲ್ ಪುರ ಈ ಸರ್ತಿ ಹೊಡೆಯಬಹುದು ನಾನು ಪ್ಲಾಸ್ಟಿಕ್ ಮುಕ್ತ ಆಡುವಂತಿನ ಪ್ರಜ್ಞೆ ಪಾಡಂದಿನ ಅಂತ ದುಡ್ಡು ಪಂಗ ಈ ಪ್ರಶ್ನೆ ನಮ್ಮ ನಂತ ಮಲ್ತಡ್ರೆ ಸಾಧ್ಯವಾಗಿ ಏರನ ಭಾವುಕವಾದ ನಮ್ಮ ಪಿರವಡು ಕೋಪನ ಪಡ್ಚಿ ಡಿವೈಎಫ್ಐದ ಜವಳರಿಗೆ ಅಂದ್ರೆ ನೀನು ಬಂದ್ತೀರಿ
ನಿಖಿಲ್ ಬಾರಿ ನಿಖಿಲಿನ ಓದ್ಲಾರ ಮಾರ ಬಾರಿ ಪಾತ್ಯರ್ ಬರತ್ತ ಬಾರಿ ಭಾಷಣ ಅಲ್ಪ ಬರ್ತ ದಯ ನಿಖಿಲ್ನೊಟ್ಟಿಗೆ ಜನ ಇದ್ದೀರ್ಪಿರ ಅವರು ಪಾತ್ಯರು ಅಂಡ ಎಂದು ಈ ರೀತಿಯ ಧರ್ಮದ ಮೇಲಾಟ ಧನಿ ನಕಲಿನ ದುಡ್ಡು ಪಾಡು ಮಲ್ಪಣಿನ ರಾಜಕಾರಣರು ಧನಿ ನಕಲಿಗೆ ಜಾತಿ ಲಾಸ್ಟ್ ಉಲ್ಲಾಳದ ಸಮ್ಮೇಳನದ ಸಂದರ್ಭ ಕುತ್ತಾಡ ಪಾತ್ಯನ ಬಂತ ಧನಿ ನಕಲಿಗೆ ಜಾತಿ ಧನಿ ನಕಲ ಧರ್ಮ ಹೊಂಜಿರು ಇತ್ತವೇನು ವಿವರವಾದ ಪಂಡಿರು ಮುಸ್ಲಿಮ್ಸ್ರಿಗೆ ಎಂದಿ ಹೋಯ್ನಾಯ ದಲಿತರಿಗೆ ಎಂದಿ ಹೋಯ್ನಾಯ ವಾಜಾತ್ರಿಗೆ ಎಂದು ಹೋಯ್ ಕೋಟಿ ಅಧ್ಯಕ್ಷನಿಗೆಂದು ಪಾಪದಾಯಿಗೆಂದು ಮುರಳಿ ಮುರಳಿ ನಳಿನ್ ಕುಮಾರ್ ಬಾರಿ ಬಂತಿನಾರ ದಾದಾ ಬ್ಯಾರ್ಲೇನ ಒಟ್ಟೆ ಬರ್ತೀವಿ ಅಂತಿನಾರ ಬಿಡ್ಲೆ ಅವ್ರಿಗೆ ಸತ್ಯ ಬಂದ್ಕೊಂಡೆ ದಾದಂದೆ ಗೊತ್ತು ಜವಾಬ್ದಾರಿ ಪ್ರಶ್ನೆ ಒಟ್ಟೆ ಬರ್ತಿ ಬಂದು ಗಿಂದಿನಾರು ಮುರಳಿ ಮುರಳಿ ಅವರಿಗೆ ಸನ್ಮಾನ ಮಾಡ್ತೀವಿ ಏರಿ ಮುಸ್ಲಿಂ ಧನಿನಕಲು ಪೂರ ಮೆಡಿಕಲ್ ಕಾಲೇಜ್ ಇತ್ತಿನಕಲು ಇಂಜಿನಿಯರಿಂಗ್ ಕಾಲೇಜ್ ಇತ್ತಿನಕಲು ಟಿಂಬರ್ದ ವ್ಯಾರ ಮಲ್ಕೊಂಡು ಮಲಮಲ್ಲ ಕೋಟಿ ಅಧ್ಯಕ್ಷರು ಬಿಲ್ಡರ್ ನಕಲು ಪೂರ ಸನ್ಮಾನ ಮಾಡ್ತೀವಿ ಮೇರ್ಲ ಖುಷಿಟ್ಟು ಹೋಯರು ಹೋದು ಭಾರಿ ಕತೆ ಪೂರ ಬಂದಿರ ಯಾ ನಿಂಚ ಬಾಲ್ಯ ನಿಂಚ ಸೌಹಾರ್ದದ ಮುಸ್ಲಿಂ ಸಮುದಾಯದ ಒಟ್ಟಿಗೆ ಬೆಳಿತೀನಿ ಅಂತ ಬಂತೆ ಅಂದ್ರೆ ರಾಜಕಾರಣಕ್ಕೆ ಹೋದಾದ್ರೆ ಇತ್ತು ತೂಗುರಿ ಅಂಚೆ ಅದಕ್ಕೆ ಧನಿನಕಲ ಜಾತಿ ಧನಿನಕಲ ಧರ್ಮ ಯಾಪಲ ಒಂಜೆ ಆದು ಅಕಲ 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 ಹಿತಾಸಕ್ತಿ ರಕ್ಷಣೆ ಮಲ್ತುರು ಆಂಡ್ರಿ ಈ ಜಿಲ್ಲೆ ಉಪ್ಪಿನ ಜವನೇರನ ಕತೆ ದಾದ ಜನಸಾಮಾನ್ಯರನ ಕತೆ ದಾದ ಇನ್ನು ಎಂ ಆರ್ ಪಿ ಎಲ್ ಇನ್ನೂರ 233 ಉದ್ಯೋಗ ನೇಮಕಾತಿ ಅವನು ಇದು ಡಿವೈ ಬೆರೆದು ಪಾತ್ರಂದಿಲ್ಲ 233 ಎಡ್ಡೆ ಉದ್ಯೋಗ ಫಸ್ಟ್ ಇದು ಸೇರಿನ ಸಂದರ್ಭಡೆ 46-50,000 ರೂಪಾಯಿ ಸಂಬಳ ದಿಕ್ಕು ಆ ಉದ್ಯೋಗ ಒಂಜಾಂಡ ದಕ್ಷಿಣ ಕನ್ನಡ ಜಿಲ್ಲೆದ ಜವನೇರಿ ದಿಕ್ಕುಂಡ ವಿಷಯ ಅತ್ತ ಪಾತ್ರ ನಮ್ಮ ಎಂ ಪಿ ನೇಕು ದಾದ ಮಲ್ತೊಂದಿಲ್ಲ ನಮ್ಮ ಎಮ್ ಎಲ್ ಎಕ್ಕೂ ದಾದ ಮಲ್ತೊಂದಿಲ್ಲ ನಮ್ಮ ಊರ್ದ ನೀರು ನಮ್ಮ ಊರ್ದ ಮಡ್ಡು ನಮ್ಮ ಕೊರಿಯಾಗ್ಲಿ ಕೊರೋನಾಗೆ ದಾದ ಬಂಡಿರು ಕಾಂಗ್ರೆಸ್ ಬಿಜೆಪಿ ನಪದ ಧನಂಜಯ ಕುಮಾರ್ ಅದಪ್ಪು ಸದಾನಂದ ಗೌಡರ ಅದಪ್ಪು ಜನಾರ್ದನ್ ಪೂಜಾರಿ ಅದಪ್ಪು ಆಸ್ಕರ್ ಫೆರ್ನಾಂಡಿಸ್ ದಾದ ಬಂಡಿ ನಿಖಿಲ್ ನೆಲ ಕೊರಲಿ ಮೂಲ ಉದ್ಯೋಗ ಸೃಷ್ಟಿ ಹಾಕೊಂಡು ನಮ್ಮ ಜವಣೀರಿ ಗಲ್ಫ್ಗೂ ಬಾಂಬೆಗೆ ಬೆಂಗಳೂರಿಗೂ ವಲಸೆ ಪೋಪ್ನ ತಪ್ಪುಂಡು ನಮ್ಮ ಜವಣೀರು ಮಗಲ ಯವನ ಅವಲ್ಪೋದ ಹಾಲು ಮಲ್ಪುನ ತಪ್ಪುಂಡು ಮೂಲ ಅಗಲೇ ಗೆಡ್ಡೆ ಬೇಲೆ ತಿಕ್ಕೊಂಡು ಲಕ್ಷಾಂತರ ಉದ್ಯೋಗ ಸೃಷ್ಟಿ ಹಾಕೊಂಡು ಬಂತು ಏತು ಉದ್ಯೋಗ ಕೊರಿಯರು ಇನ್ನು 233 ಉದ್ಯೋಗ ಬರ್ನಾಗ ದಕ್ಷಿಣ ಕನ್ನಡ ಜಿಲ್ಲೆದ ತುಳುನಾಡಿದ ಮಣ್ಣದ ಜವನರಿಗೆ ಒಂದು 4 ಉದ್ಯೋಗ ಸೃಷ್ಟಿ ದೀಪ ಬಂದಾಗಲ್ಲ ಬಾಯ್ಡ್ ಬರ್ಕು ಅವು ದಾಳ ಮಲ್ಪರ ಕಾನೂನು ನ್ಯಾಷನಲ್ ಲೆವೆಲ್ ಡೆಂಕಲು ಪೂರ ಪತ್ರಿಕೆಗಳ ಡೆಲ್ಲಿ ಇಡ್ಲ ಯುಪಿ ಇಡ್ಲ ಬಿಹಾರ್ ಇಡ್ಲ ಜಾರ್ಖಂಡ್ ಅಸ್ಸಾಂ ಇಡ್ಲ ಪೂರ ಜಾಹೀರಾತು ಕೊಡಪ್ಪ ಏರು ಬರ್ತಾನೆ ಆನ್ಲೈನ್ ಇಂಟ್ರಿ ನಮ್ಮ ಫೇಸ್ ಮಲ್ಪೋಲಿ ಅರ್ಹತೆ ಎತ್ತಿನ ಉದ್ಯೋಗ ದಿಕ್ಕನು ಬಂತು ಅಂದರೆ ನಮ್ಮ ಜಿಲ್ಲೆದಗಳಿಗೆ ಅರ್ಹತೆ ಎತ್ತಿನ ಉದ್ಯೋಗ ದಿಕ್ಕುಂದು ಅಪಘಾತಿಗಳು ಪಂತ ಜಾರಿಗೆ ಏನದು ಇತ್ತದ ಎಂ ಪಿ ನಗಲ್ಲ ಎಮ್ ಎಲ್ ಎಗಳು ಉಂಟಾದ್ರೆ ನಮ್ಮ ಜವನರಿಗೆ ಉದ್ಯೋಗ ಎತ್ತುಕೊಳ್ಳಲು ಪರಡತ್ತ ಎಂ ಆರ್ ಪಿ ಎಲ್ ಕೂಡ 1,000 ಎಕರೆ ಭೂಮಿ ಕೊರೋನಲ್ಲ ಲೈಟ್ ಒಂದು 2-3,000 ಉದ್ಯೋಗಗಳು ಬರ್ಕೊಂಡು ಎಂ ಸಿ ಎಪ್ ವಿಸ್ತರಣೆ ಒಂದೊಂದು ಕುದುರೆ ಮುಖದಕ್ಕೆ ಮುರಾಣಿ ಮುರಾಣಿ ಪಬ್ಲಿಕ್ ಏರಿಯಾ ಮಲ್ತೇರಿ ಅಗಲು ಕೂಡ 150 ಎಕರೆ ಕೂಡ ಹೊಸ ಪ್ಲಾಂಟ್ ಮಲ್ತೇರಿ ನೆಟ್ಟು ಪೂರ ನಮ್ಮ ಜವನರಿಗೆ ಉದ್ಯೋಗ ಇತ್ತು ನಮ್ಮ ಜವನರಿಗೆ ಉದ್ಯೋಗ ಇತ್ತು ನಮ್ಮದಾದ ನಮ್ಮ ಹಿಂದೆ ಧರ್ಮ ರಕ್ಷಣೆದ ಬೇಲೆ ಜೈಲಿನ ಭರ್ತಿ ಮಲ್ತು ನಮ್ಮ ಜೈಲು ಚಲೋ ಜವನೇರ ಪ್ರತಿ ವರ್ಷ ಜೈಲು ಮಲ್ಲ ಒಂದೇ ಒಂದು ಜಾಗ ಯಾರು ದಾದ ಗಲಾಟೆ ಹಾಕಲ್ಲ ಹಿಂದೂ ಹಿಂದೂ ಮುಸ್ಲಿಂ ಗಲಾಟೆ ಅವು ನೀರಿನ ದಾದ ಅವು ನೀರಿನ ಬಗ್ಗೆ ಹಿಂದೂ ಮುಸ್ಲಿಂ ಗಲಾಟೆ ಮಲ್ತು ಮಲ್ತದ ಬಗ್ಗೆ ಬದುಕಿರೋ ಸಾಧಿ ಕೊಡತ್ತ ಅದಕ್ಕೆ ಗಾಂಜದ ಬೇರ ಡ್ರಗ್ಸಿದ ಬೇರ ಚೈನ್ ಒಯ್ಪುಣ ಧಮ್ಕಿ ಬಾರ್ದಿ ಕಾಸೋಸುಲಿ ಮಲ್ಪುಣ ದುಬಾಯಿ ಕುಲ್ದಿನಂತಿನ ಮಲೇಷ್ಯಾ ಕುಲ್ದಿನಂತಿನ ಡಾನ್ ನಗಲಿಗೆ ಮೂಲತ್ತಿನಂತಿನ ಧನಿ ನಗಲ ನಂಬರ್ ಕೊಡ್ದು ಅದೇ ಫೋನ್ ಮಲ್ತು ಬೋಂಡ್ ಇಲ್ಲಿ ದಾದ ಇಲ್ಲಿ ಕಚೇರಿ ಬೋದು ಧಮ್ಕಿ ಬಾಡ್ನ ಬೇಲೆ ಆ ಬೇಲೆ ಬಂದು ಜೈಲ್ ಉದ್ಯೋಗಕ್ಕೆ ಬೋಡಾದ್ರೆ ಜಯಿಸಲೋ ಇತ್ತು ಬದುಕಿಗೆ ಬೋಡಾದ್ರೆ ಜಯಿಸಲೋ ಜಿತುಕೈತೆ ಎಂ ಸಿ ಎಫ್ ಎಂ ಆರ್ ಪಿ ಎಲ್ 233 ಉದ್ಯೋಗ ಉಂಡತ್ತ ಅವು ನಮ್ಮ ಜವಳಿಗೊಂದು 75% ರಿಸರ್ವ್ ಮಲ್ಪ್ಲೇ ಬಂದೊಂದು ಜಯಿಸಲ ಮಲ್ಪ್ಲೇ ತುಕ ಪೆಟ್ಟು ಮಲ್ಪ್ಲೆ ನೆಕ್ಕಿದಾಯ ಪೆಟ್ಟು ಮಲ್ಪರ ಬುದ್ಧಿ ನೆತ್ತ ಬಿರಾವಳು ಡಿ ವೈ ತಗ್ಲ ಬೋದು ಅವ್ರು ಲಡೆ ಅಂಡ ಮಾರ ಪೊಲೀಸ್ ತಗ್ಲು ಶೂಟಿಂಗ್ ಮಲ್ತಿ ಕೇಸ್ ಮಾಡುವರೆ ಜವಳರೇ ಪೋಡಿ ಧರ್ಮ ರಕ್ಷಣೆ ವಿಷಯ ಆಡ್ಬೋದು ನಿಖಿಲ ಬದುಕು ಪೂರ್ಣ ಹಾಲ್ ಅಂಡಲ ಮಲ್ಲತ್ ಜೈ ಬಂದು ಪೋಪಾರು ಓಲಾದಾದ ನಾಪು ಓಲಾ ಏರೋ ಇಂಚಿನ ಪ್ರಶ್ನೆಗೆ ಲಡೆ ಮಲ್ತೊಂಡಿರಿ ನಮ್ಮ ಮೂಲು ನಮ್ಮ ಊರ್ದ ಏರೋನ ತರಮಂಡಿ ಅಂತ ಅರ್ಥ ಜೈಲು ಪಪ್ಪ ಅಪ್ಪ ಗಿಂಕ್ಲಿಗೆ ವಾ ಅಲುಕುಲ ಇತ್ತು ವಾ ಪೊಡಿಗೆಲ ಇತ್ತು ಯಾವ ಪಂಡ್ಕೊಂಡು ಇನ್ನು ಜಿಲ್ಲೆದ ಜವಣರನ್ನ ಎದುರುಡಪ್ಪನಂಚಿನ ಸವಾಲು ಉದ್ಯೋಗದ ಇನ್ನು ಬೆಂಗಳೂರು ಉದ್ಯೋಗ ಇತ್ತು ಬೊಂಬಾಯ್ಡ್ ಉದ್ಯೋಗ ಇತ್ತು ಗಲ್ಪುಡ್ ಉದ್ಯೋಗ ಇತ್ತು ಯಾಕೆ ಕರಿನ ಸಂದರ್ಭದಲ್ಲ ಪಾತ್ರ ಇತ್ತರ ಪಾತ್ರ ಹೆಂಗೆಲ್ಲ ಊರ್ನ ಅಂದಿ ಮೀನಿಂದ ಬೇರೆ ಮಲ್ಕೊಂಡು ಸಾಯಿಕರನ ಜವಣಿಲ್ಲ ಆರು ಪಂಡ್ ಪೇರು ಬೇರೆ ಇದ್ದಿ ಮಾರ ಅಂದಾನೆ ಮಾರ ಆರ್ಥಿಕ ಕುಸಿತಡ್ ನಿಕ್ಲಿ ಮೀನೆಲ್ಲ ಕೊಂಡು ಪೂಜಾರಿ ಜನಗಳು ಮೀನು ಕೊಂಡು ಪೂಜಾರಿಂದ ಹತ್ತು ದುಂಬೆಂದ್ರೆ ಕೃಷ್ಣಾಪುರ 4 ಜನ ವಾರಂದಿತ್ತ ಈ ವರ್ಷ ಇತ್ತೆ 16 ಜನ ಮಾರಂದಿರಿ ಬೇರೆ ಅಂತ ನಮಗೆ ಇಂದು ಇಂಚಿನ ಪ್ರಶ್ನೆಗಳು ಅಪ್ಪ ಈ ಪ್ರಶ್ನೆಗಳಂದಿ ಒಂದು ನಮ್ಮ ಸರಿಯಾದ ರೀತಿ ನಮ್ಮ ಉದ್ಯೋಗ ಹೋರಾಟ ನಮಗೆ ಕಟ್ಟರೆ ಸಾಧ್ಯ ಅವರು ಆ ಪ್ರಜ್ಞೆಯನ್ನು ಮೂಡಿಸಾರ ಸಾಧ್ಯ ಅವರು ಈ ಆರ್ಥಿಕ ಬಿಕ್ಕಟ್ಟು ಈ ಉದ್ಯೋಗ ಕುಸಿತ ಮಲ್ಲಕಲ್ಲ ಸಂಪತ್ತು ಹೆಚ್ಚಲ ಅಂಬಾನಿ ಅದಾನಿ ಓಲಾ ಆಯ್ತಿನಂತಿನ ಅದಾನಿ ನೀ ನಂಬರ್ 2 ಶ್ರೀಮಂತ ಆಪೇರಂದಾಂಡ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾಗೆ ನ್ಯೂಜಿಲ್ಯಾಂಡ್ಗೆ ಜಗತ್ತದ ಬೇತೆ ಬೇತೆ ರಾಷ್ಟ್ರಕ್ಕೆ ಟೂರ್ ಪೋಣಾಗ ಮೇರ್ಲ ಅಕಲೊಟ್ಟಿಗೆ ಹೋದ ಅವ್ಳಿಗೆ ಬಿಸ್ನೆಸ್ ಅಗ್ರಿಮೆಂಟಿಗೆ ಸೈನ್ ಪಾರ್ದು ಬರ್ಪೇರಿಂದಾಂಡ ನಮ್ಮ ದೇಶದ ಜನಕ್ಕೆಲ್ಲ
ಪರಿಸ್ಥಿತಿ ಓಡೇ ಹೋಗು, ಈ ಭಾರತ ದೇಶದ ಭವಿಷ್ಯ ಓಲುಂಡು. ಈ ಪ್ರಶ್ನೆಯಲ್ಲೇ ನಮ್ಮ ಗಂಭೀರವಾದ ಅರ್ಥ ಮಲ್ಕೊಂಡ್ರೆ ಸಾಧ್ಯ ಆಗೋದು. ಡಿ ವೈ ಎಫ್ ದ ಜವನರು ಈ ಪ್ರಶ್ನೆಯಡಿ ಮುಂಚೂಣಿದ್ದು ಹೋರಾಟ ಮಲ್ಪಡಪ್ಪ. ಇನ್ನು ಎಂಗಲು ಈ ಪಾತ್ರ ವಾಟ್ಸಪ್ ಎತ್ತು ವಾಟ್ಸಪ್ ಎಂತಿನತ್ತು ಅಲ ಮಾರ ಸಾವರ್ಕರ್ ಭಾರಿ ಮಲ್ಲ ದೇಶಭಕ್ತಿಗೆ ಕಮ್ಯುನಿಸ್ಟ್ ಆಗಿಲ್ಲ ಕಾಂಗ್ರೆಸ್ ಆಗಿಲ್ಲ ಅರೆಗೆ ಭಾರತ ರತ್ನ ಬರ್ರೆ ಬರ್ಲಿ ಅನ್ವನ್ಪೇರಿ ಅನ್ನತ್ತು. ಅರೆ ಒಂದು ಚುನಾವಣಾ ಪ್ರಣಾಳಿ ಕೇಳಿ ಎರಗಂಡ ಭಾರತ ರತ್ನ ಕೊರಡೊಂದು ಪಾಡೋಣ. ಚುನಾವಣಾ ಬೆಲೆ ವಿಶೇಷ ವಿಷಯ ನಾವು ಸಚಿನ್ ತೆಂಡೂಲ್ಕರ್ ಕೊಡ್ತಾರಪ್ಪ ಕ್ರಿಕೆಟ್ ಕೊಬ್ಬದು 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 ನೂರಾರು ಕೋಟಿ ದಣಿ ಆಗ್ತಾರೆ ಜಾಹೀರಾತು ಕೊಡ್ದು ಕೊಡ್ತು ಅವರಿಗೆಲ್ಲ ಭಾರತ ರತ್ನ ಸಿಗುದು ಅವ್ರದ್ದು ಚುನಾವಣಾ ಪ್ರಣಾಳಿ ಕೆಡ್ದಿದ್ದು ಬಂದಿನ ವಿಷಯನ ಐದು ವಿಷಯ ಚರ್ಚೆ. ಸಾವರ್ಕರ್ ಅಂದು ಹೋರಾಟ ಮಲ್ದೇರು ಒಂದು 10 ವರ್ಷ ಅಂಡಮಾನದ ಜೈಲು ಕುಲ್ದೇರು ಜೈಲಿರ್ದು ತಪ್ಪೊಪ್ಪಿಗೆ ಕೊಡ್ದು ಪಿರಬತ್ತೇರು ಪಿರಬತ್ತಿ ಬೇಕಾದ್ರೆ ಸ್ವಾತಂತ್ರ್ಯ ಹೋರಾಟನೇ ಮಲ್ದಿದ್ದೇರು ಬ್ರಿಟಿಷರ ಪರವಾಗಿ ಉಂಟು. ಆರೋಗ್ಯ ಭಾರತ ರತ್ನ ಕೊಡ್ಪ ಬಂದ್ಕೊಂಡು ಅವೇನು ಸಹಜವಾದ ಇಜ್ಜಿ ಭಾರತ ರತ್ನಗಾರರು ಅರ್ಹ ರತ್ನ ಅಂದ್ರೆ ಕಮ್ಯುನಿಸ್ಟ್ ಆಗಲ್ಲ ಕಾಂಗ್ರೆಸ್ ಆಗಲ್ಲ ಪಂಡೇರ ಹೊಲ ಮಾರ ಮುಗಿಲ್ ಸಾವರ್ಕರ್ದು ಭಾರತ ರತ್ನ ಕೊರಚಿ ಬಂದ್ಪೇರು ಮುಗಿಲ್ ಮುಗಿಲು ಮುಗಿಲೇನ್ ಬಿಡ್ರೆ ಬರಲಿ ಮುಗಿಲು ಹಿಂದೂ ವಿರೋಧಿ ದೇಶ ವಿರೋಧಿ ಹಿಂದೂ ಪ್ರಶ್ನೆ. ಇನಿ ಬಿಜೆಪಿ ದಕ್ಕ ಬಹುಶಃ ಇನಿ ಅಂದ್ರೆ ಈ ಜಿಲ್ಲೆದ ಪೂರ ಬೂತುಡ್ಲ ಇನಿ ಪಾದಯಾತ್ರೆ ಮಲ್ಪೇ ಬಂತೀರಿ ಗಾಂಧಿನ ಗೋದಾವರಿ ಗಾಂಧಿ 150 ಪಾದಯಾತ್ರೆ ಮುರಾಣಿ ಯಾರನ್ನ ಮಟ್ಟಂದೂರು ಅಗ್ರನ ಎಮ್ ಎಲ್ ಎ ಜಿಲ್ಲಾಧ್ಯಕ್ಷ ಪತ್ರಿಕಾಗೋಷ್ಠಿ ಬಂತು ಪಂಡಿತ್ ಈತ ಬೂತುಡು ಈತ ಬ್ಲಾಕ್ ಈತ ಎಮ್ ಎಲ್ ಎ ಕ್ಷೇತ್ರ ಈತ ಸಾರ ಜನ ಈತ ಕಾರ್ಯಕ್ರಮ ಮಲ್ತದೆ ಗಾಂಧೀಜಿನ ವಿಚಾರ ನಮ್ಮ ಜನಗಳ ಮಧ್ಯ ಹೋಗಪ್ಪ. ಇದೇ ಬಿಜೆಪಿ ದಕ್ಕ ಮಲ್ತಿನ ಪ್ರಚಾರಡಿ ಇನಿ ಗಾಂಧಿ ಬಂಡ ಜವನರಿಗೆ ಬೆಚ್ಚಾಪುಂಡು ಗೋಡ್ಸೆಗೆ ಗೋಡ್ಸೆ ಜಿ ಬಂತು ಪಾರ್ಲೆ ಜಿ ಇತ್ತಿಲಕ ಗೋಡ್ಸೆ ಜಿ ಆಗ್ತದೆ. ಒಂದು ಕಡೆಗೆ ಗೋಡ್ಸೆನ ಪರವಾದ ಒಂದು ಆರಾಧನಾ ಮನೋಭಾವ ಕೊಟ್ಟವನು ಗಾಂಧೀಜಿನ ವಿಲನ್ನು ಅಲ್ಕೊನು ಐತಿಹಾಸಿಕ ಗಾಂಧಿಲ ನಮ್ಮನೆ ದಾಖಂಡ ಅವಳು ಓಟ ಅಲ್ಲ ಬರಲಿ ಓಟ ಬರ್ಕೊಂಡು ಅಂದ ಜಿನ್ನಲೆ ಮಾಡ್ಕೊಂಡ್ರು ಅಡ್ವಾಣಿ ಅವನೇ ಬಂದು ಪೈ ಮೂಲಡ್ಕೊಂಡು ಅದೇ ಅಪ್ಪ ಈ ರೀತಿಯ ವಿಚಾರ ಇಲ್ಲ ಭಾವುಕ ವಿಚಾರ ಪೊಕ್ಕಡೆ ಚರ್ಚೆ ಹುಡುಕು. ಮಹಾರಾಷ್ಟ್ರದ ಚುನಾವಣೆ ರೈತರನ್ನ ಆತ್ಮಹತ್ಯೆ ಪ್ರಶ್ನೆ ಇತ್ತು ರೈತರು ಸಾಲ ಸಾಲ ಆತ್ಮಹತ್ಯೆ ಮಲ್ತೊಂದಿಲ್ಲಿ ನಮ್ಮ ಐತ ಬಗ್ಗೆ ನಮ್ಮ ಕೆಂಬ ಔಟ ಪತ್ತೊಂದು ಹೊಲ್ತುರ್ದು ಬೊಂಬಾಯಿ ಹಿಡಿದು 200 ಕಿಲೋಮೀಟರ್ ದೂರ ಇರೋದು ಪಾದಯಾತ್ರೆ ಮಲ್ತೆ ಮಲ್ಲ ದೇಶದ ಚರ್ಚೆ. ಇನ್ನಿಲ್ಲ ಆರ್ಥಿಕ ಬಿಕ್ಕಟ್ಟು ಅವೇ ರೀತಿಡು ಅಂಡ್ ಅವೇನು ಗುಡಿಯರು ಚುನಾವಣೆ ಪ್ರಣಿ ಚುನಾವಣೆ 4 ದಿನ ಒಪ್ಪನಾಗ ಸಾವರ್ಕರ್ನ ಕರೆದು ಎದುರು ತೆರಿ ಇತ್ತೈತೆ ಸುತ್ತ ಚರ್ಚೆ ಮಹಾರಾಷ್ಟ್ರ ಮಾತ್ರ ಇಡೀ ದೇಶ. ಅಪ್ಪ ಈ ರೀತಿ ಚರ್ಚೆದ ದಿಕ್ಕು ತಪ್ಪಿಸ ಅವನ ವಿರುದ್ಧ ನಮ್ಮ ಮುಖಾಮುಖಿ ಆಗಲು ಸಾಧ್ಯ ಅವಳು ನಮ್ಮ ಮಲ್ಲ ರೀತಿ ಇದಕ್ಕೆ ಹೋರಾಟನ ಕಟ್ಟರೆ ಸಾಧ್ಯ ಅವಳು ಅಮೇರಿಕ ಹಿಡ್ಕೊಂಡು ಹೌದಿ ಮೋದಿ ಅಂತ ಸಬ್ ಟೀಕ್ ಹೇ ಮೂಲ ಪೂರ ಇಡ್ಡು ಕರೆಕ್ಟ್ ಉಂಟು ಮನೆ ಮೂಲ ಕೈ ಕರೆಕ್ಟ್ ಉಂಡು ಮುಗಿಲು ಬಂದ್ಪೇರಿ ಮೂಲ ಎಂಜಿನ ಕರೆಕ್ಟ್ ಉಂಡು ನಂಗೆ ಮಾತ್ರ ಎಲ್ಲ ಗೊತ್ತು. ಅಪ್ಪ ಈ ರೀತಿದ ಒಂದು ಕ್ರಿಸ್ಟಲ್ ಎಂದಿ ಒಂದು ನಮ್ಮ ಹೋರಾಟ ಮಲ್ಪರ ಸಾಧ್ಯ ಅವಳು ಮೋದಿ ಸರ್ಕಾರದ ಜನವಿರೋಧಿ ನೀತಿ ಮೋದಿನ ಬಿರಾವುಡು ಕುಣಚಿನ RSS ಸಂಘ ಪರಿವಾರದ ಈ ರೀತಿಯ ಜನವಿರೋಧಿ ರಾಜಕಾರಣ ನಮ್ಮ ಜನಕ್ಕೆಲ್ಲ ಇಲ್ಲಿಲ್ಲ ಗೆತ್ತವನ ಬ್ಯಾಲೆನ್ ಮಲ್ಪೋಡು ಕೇವಲ ಅಕಲ್ಲ ಕೈಟ್ಟು ವಾಟ್ಸಪ್ ಇತ್ತು ನಮ್ಮ ಕಾರ್ಯಕರ್ತರು ಇಲ್ಲಿಲ್ಲ ಎತ್ತರ ಸಾಧ್ಯ ಅವಳು ಜವನರು ನಮ್ಮ ಈ ಪ್ರಶ್ನೆ ನಿಮಿತ್ತ ಬೀದಿಗೆ ಜಪ್ಪಾರ ಸಾಧ್ಯ ಅವಳು ಈ ತುಳುನಾಡಿನ ಮಲ್ಲಿಡು ಮಲ್ಲ ರೀತಿಯ ಹೋರಾಟದ ಪರಂಪರೆ ತುಳುನಾಡಿ ಬಂದ್ಕೊಂಡು ಕೇವಲ ಸ್ವಾತಂತ್ರ್ಯ ಹೋರಾಟ ಬ್ರಿಟಿಷರು ಬತ್ತಬೇಕಂದು ಎನ್ನೋದು ಚಂದ್ರ ಪೂಜಾರಿ ಸರ್ ಭಾರಿ ಬತ್ತ ಬಗ್ಗೆ ಗೊತ್ತು. ಪೋರ್ಚುಗೀಸರು ಈ ದೇಶಕ್ಕೆ ಬತ್ತಿನ ಸಂದರ್ಭದಲ್ಲಿ ಜನಕ್ಕೂ ಸ್ವಯಂ ಪ್ರೇರಣೆ ಮಲ್ಲ ರೀತಿಯ ಹೋರಾಟ ಮಲ್ದು ಅಪ್ಪಕ್ಕ ರಾಣಿ ನಂಚಿನ ಸಾಮಂತರನಗೆಲ್ಲ ಅರಸರನಗೆಲ್ಲ ಹೋರಾಟ ಒಂದಿಂದಾಂಡ ಈ ದೇಶದ ಈರ ಈ ತುಳುನಾಡದ ಮನ್ನಡ ಜನಕ್ಕೂ ಬೇತ ಬೇತ ರೀತಿಯಲ್ಲಿ ಬಂಡಾಯ ಮಲ್ತದೆ 100 ರೂದುಗಟ್ಟಲೆ ನರಮೇಧ ಆಗ್ತದೆ ಈ ಜಿಲ್ಲೆ ಕಲ್ಯಾಣ ಸ್ವಾಮಿ ಅಮರಸುಂಡಿಯ ದಂಗೆಗೆ ನೇತೃತ್ವ ಕೊರೋನಾಗ ಬಿಕರ್ನ ಕಟ್ಟಿಟ್ಟು 100 ಜನ ಗಲ್ಲಿಗೆ ಮಾಡಿದ್ರು ಬ್ರಿಟಿಷ್ ಮುಗಲು ಬ್ರಿಟಿಷರ್ ಪೋರ್ಚುಗೀಸರ್ ಬಣ್ಣಗೆ ಹೋರಾಟ ನಡೆತಾರೆ ಬ್ರಿಟಿಷರ್ ಬಣ್ಣಗೆ ವಸಾಹತು ಸಾಹಿತ್ಯ ವಿರುದ್ಧ ಹೋರಾಟ ನಡೆತಾರೆ ಅಮರಸುಂಡಿಯ ದಂಗೆ ನಡಪನಾಗ ಬ್ರಿಟಿಷರ್ ನಗಲ ಧ್ವಜನು ತಿರ್ಜಪ್ಪಡ ಅಕ್ಲಿನ ಗಿಡಪ್ಪನಾಗ ಅಕ್ಲಿಗೆ ರಕ್ಷಣೆ ಕೊಡ್ತೀನಿ ಅಂತಿನ ಜನಗಳು ಇನೀ ತುಳುನಾಡಿನ ಮನ್ನಡಿ ತುಳುವೆರೆಗೆ ದೇಶ ಪ್ರೇಮದ ಪಾಠ ಮಲ್ಪಿ ಅಮರಸುಲ್ಲಿ ದಂಗೆಗೆ ನೇತೃತ್ವ ಕೊರನೆ ಅಂತಿನ ಅಂಚಿ ಅನಿತಾ ತುಂಡರತ್ತರಿ ಅನಿತಾ ರೈತರಿ ಅನಿತಾ ಎಲ್ಲಿ ಎಲ್ಲಿ ರೈತ ಮುಖಂಡರನ್ನಾಗಲೇ ಬ್ರಿಟಿಷರಿಗೆ ಪತ್ತು ಕೊಡ್ತೀನಿ ಅಂತಿನ ಜನಕ್ಕೆ ಇತಿಹಾಸನ ಓದ್ಲಿ ಇತಿಹಾಸನ ಓದ್ಲಿ ಬ್ರಿಟಿಷರಿಗೆ ತಪ್ಪಾದ ಬಲಿಪೇರೆ ಜಾಗ ತೀರ್ಪಾದಿರಿ ದೆಂಗದ ಕುಲ್ಲಾದಿರಿ ಅಕ್ಕಲ ಕ್ರಿಯಾಯಿತು ಮಿಲಿಟರಿ ಬರ್ತದೆ ಮುಗಿಲ ವಿರುದ್ಧ ಕಾರ್ಯಾಚರಣೆ ಮಾಡ್ಕೊಂಡು ಮುಗಿಲಿನ ಪತ್ತದ ಕೊಡ್ತೀರಿ ಇನ್ನು ಅವೇ ಜನಕ್ಕೆಲ್ಲ ಇನ್ನಿತ್ತ ಸಂತತಿ ನಮ್ಮನ್ನು ದೇಶದ್ರೋಹಿ ಬಂತು ಈ ಚರಿತ್ರೆ ನಮ್ಮ ಅರ್ಥ ಮಾಡ್ಕೊಂಡ್ರೆ ಸಾಧ್ಯ ಅವರು ಅಂಚಿನ ಹೋರಾಟದ ಮಲ್ಲ ಇಷ್ಟ ಈ ಉಲ್ಲಾಲ ಭಾಗ ಸೇರಿದು ಈ ತುಳುನಾಡು ಕೆಂಪು ಧ್ವಜನ ಬತ್ತದೆ ಗೇಣಿದಾರರನ್ನ ಶೋಷಣದ ವಿರುದ್ಧ ಹೋರಾಟ ಮಲ್ತದೆ ಮುಲ್ತ ಜನಗಳಿಗೆ ಬದುಕು ಕೊಡ್ತೀನೋ ಏರಿ ಬಂದು ನಮ್ಮ ಇನ್ನು ಆಲೋಚನೆ ಹಾಕಲು ವಾರಿಸಿದ್ದಾರೆ ನಾವು ಕೈಯೂರದ ರೈತ ಚಳವಳಿ ಆದಪ್ಪು ಕಾಮ್ರೇಡ್ ಕೃಷ್ಣ ಶೆಟ್ಟರ್ ಮಲ್ತಿನ ಅಂತಿನ ಮುಲ್ತ ರೈತ ಚಳವಳಿ ಆದಪ್ಪು ಮುಲ್ತ ಸ್ವಾತಂತ್ರ್ಯ ಹೋರಾಟದ ಭಾಗ್ಯ ನಿಂತಿನ ಎಮ್ ಎಚ್ ಕೃಷ್ಣಪ್ಪರ ಆದಪ್ಪು ಕಕ್ಕಿಲ್ಲರ ಆದಪ್ಪು ಅಕ್ಕಲ ಪರಂಪರೆದ ಕೊಂಡಿಲ್ಲ ನಮ್ಮ ನಮ್ಮ ಹೆಮ್ಮೆಡೆ ಬರೋ ನಮ್ಮ ದೇಶ ಭಕ್ತಿಯರು ನಿಗಲು ಓಲುಂಡು ಅಮರಸುಲ್ಲಿ ದಂಗೆ ಆದಾಗ ನಿಗಲು ಕಲ್ಯಾಣ ಸ್ವಾಮಿ ನಂಚಿನ ಮಹಾನ್ ಹೋರಾಟಗಾರ ನಾಯಕಿಯನ್ನು ಪತ್ತು ಕೊಡ್ತೀನಿ ಅದು ನಿಗಲು
ನಿಖಿಲ್ ಅಂತ ದೇಶ ಪ್ರೇಮದ ಪಾಠ ಮಾಡ್ಕೊಡೋದು ನೋಡ್ಕೊಂಡ್ರೆ ಸ್ವಾಮಿ ಅಂಚಿನ ಹೋರಾಟದ ಪರಂಪರೆ ಅಂತೀವಿ ಅವನು. ಏನಿಲ್ಲ ಡಿ ವೈ ಪಿ ಇದಿಲ್ಲದೆ ಮತ್ತೆ ಪ್ರಯತ್ನ ಮಾಡಿದೆ ಜನಸಾಮಾನ್ಯರ ಪರವಾಗಿ ಹಲವು ಹೋರಾಟಗಳಿಗೆ ನೇತೃತ್ವ ಕೊಡ್ತು. ಅಂಚಿನ ಹೋರಾಟಗಳು ಮತ್ತೆ ಬರಲಿ, ಬಹುಶಃ ಡಿ ವೈ ಪಿ ಇದಿಲ್ಲದೆ ಇದ್ದಿಂದಾಂಡ ಎಡೆಪಂಥೀಯ ಗೆಲುವಲ್ಲಿ ಇದ್ದಿಂದಾಂಡ ಈ ಜಿಲ್ಲೆದ ಜನಕ್ಕೆಲ್ಲ ಬದುಕೆಂಚಂದ ಆಲೋಚನೆ ಆಗಲಿ. ಬೀಡಿ ಕಟ್ಟಿನ ಅಪ್ಪೆನಗಲೆಗಾದಕ್ಕು ಅಂಚಿನ ಬೆತ್ತ ಬೆತ್ತ ರೀತಿಯ ಕಾರ್ಮಿಕ ವಿಭಾಗಗಳಿಗಾದಕ್ಕು ಗೇಣಿದಾರರಿಗಾದಕ್ಕು ಅಂಡ ಇನ್ನಿತ ಸಂದರ್ಭಗಳ ಜನಕ್ಕೆಲ್ಲ ಪ್ರಶ್ನೆಯನ್ನು ಎದುರದಿ ಒಂದು ಹೋರಾಟ ಅಂತ ಒಂದು ಪುನಃ ಏಕೈಕ ಯುವಜನ ಸಂಘಟನೆ ಡಿ ವೈ ಎಫ್ ಐ ಬಂದು ಎಂಗಲು ಹೆಣ್ಣು ಬಂತ ತುಕ ಭಜನೆಗಳ ತಗಲ್ಪಾಗ ತುಕ ಹಿಂದುತ್ವದ ಸಂಘಟನೆಗಳು ಬರ ಜಾಪಣ್ಣ ಜಿಲ್ಲೆದ ಜನರಿಗೆ ಉದ್ಯೋಗ ಕೊಡೋದು ಹೋರಾಟ ಮಾಡ್ತಾರ ವಾ ಸಂದರ್ಭ ಅಣ್ಣ ಜಿಲ್ಲೆದ ಜವಳಿನ ಬದುಕಿನ ಪ್ರಶ್ನೆ ಗಲ್ಪುರ್ದು ಬಿರಬರಂದಲ್ಲಿ ಮುಂಬೈ ಬಿರಬರಂದಲ್ಲಿ ಅಗ್ಲಿಗೆ ಪ್ಯಾಕೇಜ್ ಕೊರಲೆ ಬಂದು ಯಾಪಣ್ಣ ಪ್ರಯತ್ನ ಮಾಡ್ತಾರ ಇಡೀ ಸರ್ ಪಣ್ಲಕ್ಕೆ ಮೂಲಪ್ಪನ ಮೆಡಿಕಲ್ ಕಾಲೇಜ್ ದಕ್ಷಿಣ ಕನ್ನಡ ಜಿಲ್ಲೆದ ಪಾಪದಪ್ಪನ ಜೋಕ್ಲಿಗೆ ಬೀಡಿ ಕಟ್ಟಿನ ಅಪ್ಪನ ಜೋಕಲಿ ಬುದ್ಧಿವಂತರಲ್ಲಿ ನಾಲ್ಕು ಮೆಡಿಕಲ್ ಸೀಟಿನ ಅಗ್ಲಿಗೆ ರಿಸರ್ವೇಷನ್ ಕೊರಲೆ ಬಂದು ಯಾಪಣ್ಣ ಪಾತಿರ್ತಾರೆ ನಿಖಲು ಮುಂದೆ ಹಾಸ್ಪಿಟಲ್ ಇಡೀ ಬಡವೇರನ್ನು ಶೋಷಣೆ ಮಲ್ತೊಂದು ರೋಗಿಗಳನ್ನು ಶೋಷಣೆ ಮಲ್ತೊಂದು ದಂಧೆ ಮಲ್ಪನ ವ್ಯಾಪಾರಗಳ ವಿರುದ್ಧ ಒವೇ ಧರ್ಮದಾಯ ಅದು ನಿಖಲು ಪಾತಿರ್ತಾರ ನಮ್ಮ ಜಿಲ್ಲೆದ ಜವಳಿಗೆ ನಾಲ್ಕು ಉದ್ಯೋಗಗಳಿಗೆ ಈ ಕಂಪನಿಗಳಿಗೆ ಮೀಸಲ ಜಿಲ್ಲೆ ಬಂದು ವ್ಯಾಪಾರ ನಿಖಲು ಪಾತಿರ್ತಾರ ಇಜ್ಜಿ ಅಡೆ ನಿಖಲು ದೇಶ ಭಕ್ತಿ ಆ ವಿಷಯ ಒಂದು ನೀವು ಹೋರಾಟ ಮಲ್ಪನ ನಿಖಲು ದೇಶ ವಿರೋದಿಲ್ಲ ಜನಕ್ಕೆಲ್ಲ ಅರ್ಥ ಮಾಡ್ತಾ ನೋಡಿ ಈ ವಾಟ್ಸಪ್ ಯೂನಿವರ್ಸಿಟಿ ಇದು ಪಿದೇಬಲ್ ವಾಸ್ತವದ ಮುಖಾಮುಖಿ ಯಾಲೆಯನ್ನು ಅಂಕಲಿ ಈ ಸಂದರ್ಭದಲ್ಲಿ ಈ ಭಾಗದ ಜವಳಿಗೆ ಕರೆಕೊರ್ಪ ದುಮ್ದದ್ರೆಟ್ಟು ನನಾತ ಪ್ರಬಲವಾದ ನಮ್ಮ ಈ ದೇಶದ ಯುವಜನಗಳನ್ನು ಮುನ್ನಡೆಸಲಾಪುಡು ಐಕ್ಯಪಡೋದೊಂದು ಚಾರಿತ್ರಿಕ ಪರಂಪರೆ ಪುನಃ ಈ ಉಲ್ಲಾಲ ಭಾಗದ ಯುವಜನರೇ ಡಿ ವೈ ಎಫ್ ಐದೊಟ್ಟಿಗೆ ಕೈ ಜೋಡಿಸೋಡು ಡಿ ವೈ ಎಫ್ ಐದ ಮುಂದೆ ಕಾರ್ಯಕರ್ತರಲ್ಲಿ ಸಮ್ಮೇಳನ ನಿಟ್ಟಿಡಿ ಪ್ರಬಲವಾಗಿ ನಿಂತಿನ ತ್ರಿವಿಮಾನ ದತ್ತೊಂದು ಮುನ್ನಡೆಯೋಡು ಕೊಂಡಿನ ಪಾತ್ರನ ಪಡೆದು ಹೆಂಗೆ ಮೂಲ ಪಾತ್ರ ಅವಕಾಶ ಕೊಡ್ತೀವಿ ನನಗೆ ಮಾತ್ರ ಒಂದು ದಿವಸ ಒಂದು ಜನರ ಪಾತ್ರ ನಿಂತಾವೆ ಇಂಗ್ಲಾಂಡ್ ಪಾಕಿಸ್ತಾನ ದುಲಾಯಿಡೆ ಭಾರತದ ನರೇಂದ್ರ ಮೋದಿ ಅಧಿಕಾರ ಬರ್ತೇರಿ ಪಾಕಿಸ್ತಾನ 2017 ಮಾಡಿ ಚುನಾವಣೆ ನಡ್ಕೊಂಡು ಆ ಚುನಾವಣೆ ಭಾರತದ ಮಿತ್ರ ದಾಳಿ ಮಲ್ತಿನ ಅನೇಕ ದಾಳಿ ಮಲ್ತಿನ ಜನ ಲಷ್ಕರ್ ಎ ತೈಯಬಾದ ಜಮಾತ್ ಉದ್ ದಾವತ್ ಸಂಘಟನೆದ ಮುಖ್ಯಸ್ಥೆ ಮುಂಬೈ ಸ್ಫೋಟದ ಮಾಸ್ಟರ್ ಮೈಂಡ್ ಆದಿತ್ತಿನ ಜನ ಹಫೀಸ್ ಸೈಯದ್ ಬನ್ಪುನ ಎಲ್ಲ ಓಟು ಗುಂತು ಅಂಡ್ ಹಫೀಸ್ ಸೈಯದ್ ಓಟು ಗುಂತಿನಂಚಿನ ಸಂದರ್ಭಡು ಪಾಕಿಸ್ತಾನದ ಜನಕಲು ಆಯ್ಕೆ ಡಿಪಾಸಿಟ್ ಇಜ್ಜಾದ ಲೆಕ್ಕ ಸೋಪಾದಿಟ್ಟಲವೆ ಹಫೀಸ್ ಸೈಯದಲ್ಲ ಉಗ್ರಗಾಮಿ ಬಂಡಾಯದ ಲಾಟ್ಕೋಟ್ ಜನ ಲಾಹೋರ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿದ ಅಸಿಸ್ಟೆಂಟ್ ಪ್ರೊಫೆಸರ್ ಆದಿತ್ತು ಉಗ್ರಗಾಮಿ ಬಂಡ್ಪುನಂಚ ಕಾರಣಡೆ ಪಾಕಿಸ್ತಾನ ಜನಕ ಆಯ್ನ ತಿರಸ್ಕಾರ ಮಾಡಿದ ಆಯ್ನೆ ಸೋಪಾವೇರಿ ಆಯ್ಕೆ ಡೆಪಾಸಿಟ್ಲ ದಿಕ್ಕಾದ ಲೆಕ್ಕ ಮಲ್ತೆ ಮೋದಿ ಅಲ್ಲಿನಂಚಿನ ಭಾರತದ 5 ವರ್ಷದ ಬಕ್ಕ ನಡೆದಿನ ಚುನಾವಣೆ ಭಯೋತ್ಪಾದಕರಾದ ಭಯೋತ್ಪಾದಕ ಚಟುವಟಿಕೆ ಮತ್ತದೆ ಜೈಲುಗೊಳ್ದಿನ ಚಿನ ಪ್ರಜ್ಞಾ ಸಿಂಗ್ ಪಿದಾಯ ಬತ್ತದೆ ಚುನಾವಣೆ ಓಟು ಅಂತೇರಿ ರಾಜ್ಯ ಭಯೋತ್ಪಾದಕ ಎದುರು ಓಟಿಂತಿನ ಚಿನ ಏರ್ಗಳ ಡಿಪಾಸಿಟ್ ತಿಕ್ಕಿನ ಚಿನ ಓಟಿಂತಿನ ಭಾರತದ ಲೈಡ್ ಆಯ್ನಚಿನ ವ್ಯತ್ಯಾಸಗಳು ಭಯೋತ್ಪಾದನೆ ದೂರದಿತ್ತಿನ ಭಾರತದ ಭಯೋತ್ಪಾದಕರ ಗೆಂದು ನಂಚಿನ ಒಂದು ವಾತಾವರಣ ನಿರ್ಮಾಣ ಅಂತ ಭಾರತ ದೇಶ ವಾ ಮಟ್ಟಗೆ ಎತ್ತಲು ಪನ್ಪುನಚಿನ ನಮ್ಮ ಇನ್ನು ಊಹೆ ಮಾಡ್ಕೊಂಡು ಸಾಧ್ಯ ಮುನೀರ್ ಕಾಟಿಬಲ್ಲ ಪಂಡರಿನಿ NRC ಪನ್ಪುನಚಿನ ವಿಚಾರಣೆ ಬರ್ತದೆ ಇನ್ನು ಭಾರತದ ಉಪನಂಚಿನ ಮುಸ್ಲಿಮರ ನಿಮಿತ್ತ ಆಕ್ರಮಣ ಮಲ್ಪರೆ ಭಾರತೀಯ ಜನತಾ ಪಾರ್ಟಿದ ಅಧ್ಯಕ್ಷರು ಈ ದೇಶದ ಗೃಹಮಂತ್ರಿ ಆಯ್ನಚಿನ ಅಮಿತ್ ಶಾ ಬಂದ್ಪೇರೆ ಈ ದೇಶದ ಏರನೇ ಮುಸ್ಲಿಮರ ಹೊರತುಪಡಿಸಿದ ಮಹಾತೆರೆಗಳ ಈ NRCD ಅವಕಾಶ ಉಂಟು ಬಂದದೆ ಕೂಡಾತೆ ಮುಸ್ಲಿಮರನ್ನೇ ಭಯಭೀತ ಮಲಿಸಿನಂಚಿನ ಪ್ರಯತ್ನ ಮಲ್ಪರೆ ಬುಡಂಗು ಮೇಟಿ ಮುಂಚಿನ NRC ನಂಚಿನ ಹತ್ನಾಡ ಮುಸ್ಲಿಮರ ನಿಮಿತ್ತ ದಾಳಿ ಆಪನಂಚಿನೇ ಕಾತಂದು ಉಪನಂಚಿನ ಕೆಲವು ಮುಸ್ಲಿಂ ತೀವ್ರವಾದಿ ಸಂಘಟನೆಗಳು ಇದೇ ರೀತಿಯ ಮುಸ್ಲಿಮರನ್ನ ಆತಂಕದ ಒಂದು ದುರ್ಲಾಭವನ್ನು ಪಡೆಯಲ್ಪಡಾದೆ ಇನ್ನು ಮುಸ್ಲಿಂ ತೀವ್ರವಾದಿ ಸಂಘಟನೆಗಳು ಇನ್ನು ಮುಸ್ಲಿಮರ ಅಕಲ ಕಚೇರಿ ದಂಚಬೋದು ಆ ಮೂಲಕ ಅಕಲ ಸಂಘಟನೆ ಗಟ್ಟಿ ಮಾಡಲ್ಪಡಬಂಡದೆ ಈ ರೀತಿಯ ಭಾರತೀಯ ಜನತಾ ಪಾರ್ಟಿದ ಮುಸ್ಲಿಂ ವಿರೋಧಿ ಆಡಳಿತದ ನೀತಿ ನಂಜನನ್ನು ಆಯ್ತ ಪರಿಣಾಮವನ್ನು ಎದುರಿಸಿದ ಮುಸ್ಲಿಮರನ್ನ ಆ ಒಂದು ಅಕಲ ಬೇರೆ ಅಸಹನೆ ಅಕಲ ಆ ಒಂದು ಲಾಭ ನೀಡುವ ಪ್ರಯತ್ನ ಮಾಡ್ತಂದ್ರೆ ಇನ್ನು NRC ದಂಚಿನ ವಿಚಾರಣೆ ಬಂದಾಗ ಮುನೀರ್ ಬಂಡೀರ್ ಅಸ್ಸಾಮದ ಪರಿಸ್ಥಿತಿಗಳ ಭಾರತದ ವಿವಿಧ ರಾಜ್ಯದ ಪರಿಸ್ಥಿತಿಗಳ ವ್ಯತ್ಯಾಸ ಉಂಟು ಪಂಪನಂಚಿನ ಅಂಚ ಅದು ಈ ದೇಶದ ಪುನಂಚಿನ ಮುಸ್ಲಿಮರು ಆ ಒಂದು NRC ಕರ್ನಾಟಕಗಳ ಜಾರಿ ಕೊಂದರ್ಪ ಬಂದಾಗ ಈ ರಾಜ್ಯದ ಪುನಂಚಿನ ಮುಸ್ಲಿಮರದು ಹೆಚ್ಚ ಈ ದೇಶ ರಾಜ್ಯದ ಪುನಂಚಿನ ಆ ಒಂದು ಜಾತ್ಯಾತೀತ ಮನಸ್ಸುಲು ಇನ್ನು ಈ ಅಂಚಿನ ಒಂದು ವಿರೋಧ ಮಲ್ಪೇರು ಬಂದದೆ ಅಂಚಿನ NRC ಬತ್ತಿನ ದಂಡ ಹೆಂಗ್ ಒವೇ ರೀತಿಯ ಪೌರತ್ವ ಸಾಬೀತು ಮಲ್ಪರ ಪೋಪು ಜಾಮ ಪಂಡದೆ ಮುಸ್ಲಿಮರಿಗೆ ಆಗಲ ಅಭಯನ ಕೊಡ್ತೀರ ಅಂಚ ಅದು ಮುಸ್ಲಿಂ ತೀವ್ರವಾದಿ ಸಂಘಟನೆಗಳು ಮುಸ್ಲಿಮರನ್ನ ಮಿತ್ತಿ ಆ ರೀತಿಯ ಓಲೈಸಿದ್ರಿ ಆಗಲ ಸಂಘಟನೆ ಕಟ್ಟಿನ ವಿಚಾರಡೆ ನಿಖಲು ಆ ರೀತಿ ರಾಜಕೀಯ ಮಲ್ತರ ದಂಡ ಮುಸ್ಲಿಂ ಸಮುದಾಯಕ್ಕೆ ಆಯ್ತು ಮಲ್ಲ ರೀತಿಯ ಸಮಸ್ಯೆ ಸಂಕಷ್ಟ ಬರ್ಕೊಂಡು ಬಂದ್ಪಣೆ ನಮ್ಮ ಅರ್ಥನ ಮಲ್ಪಂಡ್ರೆ ಸಾಧ್ಯ ಇನ್ನು ನಮ್ಮ ದೇಶದ ಲೈಡ್
ಮಹಾತ್ಮಾ ಗಾಂಧಿನ ಕೀರ್ತಿನ ಚಿನ್ನ ಮಹಾತ್ಮ ಗಾಂಧಿನ ಕೆತ್ತಿನ ಪ್ರಕರಣ ನಡಿ ಆರೋಪಿ ಆದಿತ್ತಿನ ಸಾವರ್ಕರಿ ಸಾಕ್ಷ್ಯಾಧಾರದ ಕೊರತೆಡಿ ಆ ದೋಷ ಮುಕ್ತಗೊಳಿಸಿನಂಚಿನ ಆ ಸಾವರ್ಕರಿಗೆ ಇನ್ನು ಭಾರತ ರತ್ನ ಗೊರ್ಪೇರು ಬಂದಿನ ವಿಚಾರಣೆ ಜನಕಲ್ಲಿ ನಡೆದುಕೊಂಡಿರಂದ ಭಾರತದ ಸ್ಥಿತಿ ವಾ ಸ್ಥಿತಿ ಎತ್ತೊಂದುಂಟು ಬಂತ ಆಲೋಚನೆ ಈ ದೇಶದ ಯುವಜನತ ಪರಿಸ್ಥಿತಿ ಈ ನಮ್ಮನೆ ಉಪ್ಪಿನಾಗ ನಮ್ಮ ದೇಶಡೆ ನಮ್ಮ ರಾಜ್ಯಡೆ ನಮ್ಮ ಜಿಲ್ಲೆದ ಯುವಜನಕಲು ಆ ರೀತಿದ ಒಂದೇ ಬಲಿಯಾದಪ್ಪಿನ ಸಂದರ್ಭಗಳು ಡಿವೈಎಫ್ಐ ಪಂಪಿನಂಚಿನ ನಾವು ಈ ದೇಶಡೆ ನಿಗಲು ನೀರಿ ನರೇಂದ್ರ ಮೋದಿ ವಿದೇಶ ಮೋದಿ ಬೇತೆ ಬೇತೆ ರಾಷ್ಟ್ರದಲ್ಲಿ ಸುತ್ತಾಡಿದ ಬಂದಿದೆ ಈ ದೇಶಡೆ ಹೂಡಿಕೆ ಮಲ್ಪೇರು ಬಂದಿತ್ತಂಡ ಇರು ಓಲಾಂಡಬಹುದು ಎಡ್ಡೆ ಒಂಜಿ ಶಾಂತಿಯುತವಾಗಿ ದೇಶಡೆ ಅಲ್ಪ ಪ್ರೀತಿ ಈ ದೇಶದ ಇನ್ವೆಸ್ಟ್ ಮಲ್ಪಿರುತ್ತಾಂಡ ಅಲ್ಪ ನೀ ಸಹೋದರತೆಯಲ್ಲಿ ಈ ದೇಶದ ಇನ್ವೆಸ್ಟ್ ಮಲ್ಪಿನಕ್ಕೆ ದಿಕ್ಕೇರಿಂದ ಈ ದೇಶಡೆ ಪ್ರೀತಿನ ಇನ್ವೆಸ್ಟ್ ಮಾಡ್ತದೆ ಈ ದೇಶದ ಸೌಹಾರ್ದತೆ ಮಲ್ಪಿನ ಉತ್ಪಾದನೆ ಮಲ್ತಿರ್ತಾಂಡ ಭಾರತ ದೇಶದ ಸಾರ್ವಭೌಮ ರಾಷ್ಟ್ರ ಭಾರತ ದೇಶ ವ್ಯಾಪಲ ಧರ್ಮಾಂಧ ರಾಷ್ಟ್ರತೆ ಧರ್ಮ ವಿರೋಧಿ ರಾಷ್ಟ್ರತೆ ಭಾರತ ದೇಶ ವ್ಯಾಪಲ ಧರ್ಮ ನಿರಪೇಕ್ಷ ರಾಷ್ಟ್ರವಾದ ಖಂಡಿತವಾದ ಉರಿಂಡು ಈ ರೀತಿಯ ಭಾರತೀಯ ಜನತಾ ಪಾರ್ಟಿದ ಒವೇ ರೀತಿಯ ಕೋಮುವಾದಿ ಅಜೆಂಡೆಲ್ಲ ಅವನ್ನು ಧಿಕ್ಕರಿಸರೆ ಎದುರಿಸರೆ ಸಂವಿಧಾನ ಕಾನೂನು ಎಗಲಿಗೆ ರಕ್ಷಣೆ ಕೊರ್ಪುಡು ಮಾಡ್ಕೊಂಡಂತೆ ವಿಚಾರಣೆ ಮಾಡಂದು ಈ ದೇಶದ ಯುವಜನಕಲು ಈ ಭಾಗದ ಯುವಜನಕಲಿಗೆ ಈ ಒಂದು ಸಮ್ಮೇಳನ ಅತ್ಯಂತ ಸಹಕಾರಿಯಾದ ಅವಡೆ ಇಲ್ಲಿ ಮುಲ್ಪದ ಯುವಜನಕಲಿಗೆ ಈ ಸಮ್ಮೇಳನ ಸ್ಫೂರ್ತಿಯಾದ ಬರಡೆ ಬಂದದೆ ಎನ್ನ ಆಶಯ ವ್ಯಕ್ತಪಡಿಸಿದೆ ಎನ್ನ ಪಾತ್ರ ಅಂತವೆ ಇಂಗ್ಲಾ ಚಂದ್ರಬಾದ್ ಡಿವೈಎಫ್ಐ ಡಿವೈಎಫ್ಐ ಉಳ್ಳಾಲ ವಲಯ ಸಮ್ಮೇಳನ ಉದ್ಘಾಟನೆ ಆದಿತ್ತೆ ನಂತರ ಬೇತ ಘಟಕದ ಪ್ರತಿನಿಧಿಗಳು ಇವಂಜಿ ಒಟ್ಟು ಸೇರಿದ ಪ್ರತಿನಿಧಿ ಅಧಿವೇಶನ ಮಂತ್ರದ ಒಂದು ಹೊಸ ನಾಯಕತ್ವ ಬಗ್ಗೆ ಹೊಸ ತೀರ್ಮಾನನೆ ಮಲ್ಪೈರುಲ್ಲೇರು ಆ ನಿಟ್ಟಡಿ ನಮ್ಮ ಮೂರು ಮಾತೆರೆಲ್ಲ ಸೇರಿದ ನಮಗೆ ಮಾತೆರೆಗಳು ಗೊತ್ತಿತ್ತಲಕನೆ ಉಳ್ಳಾಲ ಇವಂಜಿ ವಲಯ ಪಂದಾನಗ ಸುಮಾರು 14 ಗ್ರಾಮ ಹೊಸ ಸೇರ್ಪಡೆ ಇಲ್ಲ ಆತು ನಂಚಾದ್ರನ್ನ ಒಟ್ಟು 27 ಗ್ರಾಮ ಉಂಜಿ ನಗರಸಭೆ ಈ ರೀತಿದ ಒಂಜಿ ವಿಧಾನಸಭಾ ಕ್ಷೇತ್ರ ಈ ಉಳ್ಳಾಲ ಬೇತೆ ಬೇತೆ ಸಮುದಾಯದ ಜಾತಿದ ಧರ್ಮದ ಜನಕುಲು ಒಟ್ಟು ಸೇರಿದು ಬದುಕಿದಿ ನಂಚಿನ ಪರಂಪರೆಲ್ಲ ಉಂಟು ಕರೀನ ಒಂಜಿ 10 ವರ್ಷದ ಹಿಂಚಿಗೆ ಬೇತೆ ಬೇತೆ ರೀತಿದ ಬದಲಾವಣೆಲು ಆತನ ನಮ್ಮ ಅವಳಿನ ತೂವಂದಿಲ್ಲ ನಮ್ಮ ಡಿವೈಎಫ್ಐ ಸಂಘಟನೆ ಒಂಜಿ ಸೌಹಾರ್ದತೆಗೆ ಬೋಡಾದು ಜನಕಲ ಬದುಕಿನ ಗಟ್ಟಿ ಕಲಿಸರ ಬೋಡಾದು ವಿವಿಧ ಕಡಿಟ ಘಟಕಲಿನಿ ರಚನೆ ಮಲ್ತದೆ ಬೇತೆ ಬೇತೆ ರೀತಿಯ ತರಬೇತಿಲಿನಿ ಜವರಿನಿಗೆ ಕೊರೆದು ಬರದು ಆ ನಿಟ್ಟಡೆ ಬೇರೆನೆ ಉಳ್ಳಾಲ ಪ್ರದೇಶಡೆ ಮಲ್ತೊಂದುಂಡು ಆ ಭಾಗವಾದಿ ಇನ್ನು ಹಲವಾರು ಕಡಿಟ ಕೋಮುಗಲಭೆ ಆಪಣಂಚಿನ ಸಂದರ್ಭಲ್ಲ ಡಿವೈಎಫ್ಐದ ಜವನಿರಿ ಆ ಸಂದರ್ಭಡೆ ಮಧ್ಯಪ್ರವೇಶ ಮಲ್ತದೆ ಆ ಗಲಭೆನೆ ತಪ್ಪವನಂಚಿನ ಪ್ರಯತ್ನ ಮಲ್ದು ಇನ್ನಿ ಒಂದು ಎಲ್ಲ ಘಟನೆ ಆಡಲ್ಲ ಅಯ್ನ ಸಮುದಾಯನೆ ತೂದು ವಾ ಸಮುದಾಯದ ಅಕಲ್ ಮಲ್ತಿನ ಬಂಪಿನ ವಿಚಾರಣೆ ಜಾತಿ ಧರ್ಮದ ಬುದರಡಿ ಗಲಟೆ ಲಕ್ಕವನಂಚಿನ ಸಂದರ್ಭಡೆ ಇನ್ನಿ ಡಿವೈಎಫ್ಐ ಉಳ್ಳಾಲ ಜನಕಲ್ಲ ಬದುಕದ ಪ್ರಶ್ನೆನೆ ದೆರ್ತು ಬತ್ತದ ಹೋರಾಟ ಮಂದು ಐದು ಬಾರಿ ಪ್ರಮುಖವಾದ ಉಳ್ಳಾಲ ತೊಕ್ಕೊಟ್ಟದ ಫ್ಲೈಓವರ್ದ ವಿಚಾರ ಆದಪ್ಪು ನಮಕ್ಕೆ ತೊಕ್ಕೊಟ್ಟಡೊಂದು ಇಂದಿರ ಕ್ಯಾಂಟೀನ್ ರಚನೆ ಮಲ್ಪನ ವಿಚಾರಡಾದಪ್ಪು ನೀರಿನ ದರ ಏರಿಕೆದ ಸಂದರ್ಭಡಾದಪ್ಪು ರಸ್ತೆ ಕಾಮಗಾರಿದ್ದ ವಿಚಾರಡಾದಪ್ಪು ಅತ್ತನ ಪ್ರದೇಶ ಪ್ರದೇಶಡೆ ಸರ್ಕಾರಿ ಬಸ್ಗೆ ಸೌಲಭ್ಯ ಬೋಡಾದು ಜನಕ್ಲಿನ ಬೀದಿಗೆ ಜಪ್ಪುಡಾವನಂಚಿನ ಬೇಲೆ ನೀನು ಡಿವೈಎಫ್ಐ ಮಲ್ತು ನೀನಿಟ್ಟಡೆ ದುಂಬದ ದಿನಟ್ಲ ಜನಕಲ ಬದುಕದ ಬೋಡಾದು ಹೋರಾಟನೆ ಡಿವೈಎಫ್ಐ ಮಲ್ಪರೆ ಒಂದು ಹೊಸ ಯೋಜನೆಯನ್ನು ಪಾಡರೆ ಇನಿ ಒಂದು ಈ ಒಂದು ಸಮ್ಮೇಳನ ಸೇರಿದಲ್ಲಿ ಅಂಚಾದಿ ಒಂದು ಸಮ್ಮೇಳನದ ಉದ್ಘಾಟನೆ ಬೈದಿನಂಚಿನ ಮಾತಾ ಉಳ್ಳಾಲ ಪ್ರದೇಶದ ಜನಕಲೆಗಳ ಯಾನೆ ಕೃತಜ್ಞತೆ ಸಲ್ಲಿಸುವಂತೆ ನನ್ನ ಅಧ್ಯಕ್ಷ ಮಾತನ್ನು ಒಂದು ಸಹ ಧನ್ಯವಾದ ಡಿವೈಎಫ್ಐ ಉಳ್ಳಾಲ ವಲಯ 14ನೇ ಸಮ್ಮೇಳನದ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಭಾಗವಹಿಸಿದಂತಹ ಹಂಪಿ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರಾದಂತಹ ಶ್ರೀಯುತ ಚಂದ್ರ ಪೂಜಾರಿ ಅವರಿಗೆ ಡಿವೈಎಫ್ಐ ಉಳ್ಳಾಲ ವಲಯ ಘಟಕದ ಪರವಾಗಿ ಉತ್ಪೂರಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದಾರೆ ಇಂದಿನ ಈ ಸಭೆಯಲ್ಲಿ ಪಾಲ್ಗೊಂಡ ಡಿವೈಎಫ್ಐ ರಾಜ್ಯಾಧ್ಯಕ್ಷರಂತ ಶ್ರೀಯುತ ಮುನೀಲ್ ಕಾಟಿಪಳ್ಳರವರಿಗೂ ಸಹ ಡಿವೈಎಫ್ಐ ಉಳ್ಳಾಲ ವಲಯ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡ ಡಿವೈಎಫ್ಐ ಜಿಲ್ಲಾಧ್ಯಕ್ಷರಾದ ಶ್ರೀಯುತ ಬಿ ಕೆ ಇಮ್ತಿಯಾಸ್ ಇವರಿಗೂ ಡಿವೈಎಫ್ಐ ಉಳ್ಳಾಲ ವಲಯ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ
ಡಿವೈಎಫ್ಐ ಉಳ್ಳಾಲ ವಲಯ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಯುತ ಜೀವನ್ ರಾಜ್ಗುಪ್ತ ಇವರಿಗೂ ಸಹ ವಲಯ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡ ಮಂಗಳೂರು ನಗರ ಸಮಿತಿ ಅಧ್ಯಕ್ಷರಾದಂಥ ಶ್ರೀಯುತ ನವೀನ್ ಕೊಂಚಾಡಿ ಇವರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳು, ಮಹಿಳಾ ಮುಖಂಡರು ಆದಂಥ ಆಶಾಬೋಳು ಇವರಿಗೂ ಸಹ ಡಿವೈಎಫ್ಐ ಉಳ್ಳಾಲ ವಲಯ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಸಭೆಯಲ್ಲಿ ಪಾಲ್ಗೊಂಡ ಮತ್ತೋರ್ವ ಅತಿಥಿ ಎಸ್ಎಫ್ಐನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂಥ ಶ್ರೀಯುತ ವಿಕಾಸ್ ಕುತ್ತಾರ್ ಇವರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಇಂದಿನ ಈ ಸಭೆಯಲ್ಲಿ ಪಾಲ್ಗೊಂಡ ಡಿವೈಎಫ್ಐ ಉಳ್ಳಾಲ ವಲಯ ಘಟಕದ ಎಲ್ಲ ಪದಾಧಿಕಾರಿಗಳು, ಘಟಕ ಸಮಿತಿಯ ಪದಾಧಿಕಾರಿಗಳು, ಕಾರ್ಮಿಕ ಮುಖಂಡರಿಗೂ ಎಲ್ಲರಿಗೂ ಡಿವೈಎಫ್ಐ ಉಳ್ಳಾಲ ವಲಯ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇಂದಿನ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸುತ್ತಿದ್ದೇವೆ.